ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐಎಂ ರುಪಾಪಕ್ಷ ಸೊ ನಾವು ನಿನ್ನೆ ಸೆಷನಲ್ಲಿ ಏನು ಮಾಡಿದ್ವಿ ಅಪ್ಪ ಅಂದರೆ ಆರ್ ಆರ್ ಬಿ ಪಾರ್ಟ್ ಒನ್ ಅನಾಲಿಸಿಸ್ ಮಾಡಿದ್ವಿ ಕೆಲವೊಂದಿಷ್ಟು ಜನ ಕಮೆಂಟ್ಸ್ ಮಾಡಿದರೆ ಏನಂದರೆ ಕಶ್ ಕ್ವಶನ್ ಪೇಪರ್ ಕನ್ನಡದಲ್ಲಿ ಇರುತ್ತಾ ಅಂತ ಸೊ ಕ್ವಶನ್ ಪೇಪರ್ ಕನ್ನಡ ಬಿಟ್ಟು ಹದಿನೈದು ಇರುತ್ತೆ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ನ ಚೂಸ್ ಮಾಡಿಕೊಂಡು ನೀವು ಆನ್ಸರ್ ಮಾಡ್ಬೋದು ಸೊ ಆರ್ ಆರ್ ಬಿ ಗ್ರೂಪ್ ಡಿ ಮತ್ತು ಐ ಬಿ ಪಿ ಎಸ್ ಕ್ಲರ್ಕ್ ಈ ಎಲ್ಲ ಏನಪ್ಪ ಅಂದರೆ ಫಿಫ್ಟೀನ್ ಲ್ಯಾಂಗ್ವೇಜಸಲ್ಲಿ ಇರುತ್ತೆ ನಿಮ್ಗೆ ಯಾವ ಭಾಷೆ ಬೇಕಲ್ಲ ಅದನ್ನು ಚೂಸ್ ಮಾಡ್ಕೊಂಡು ನೀವು ಆನ್ಸರ್ ಮಾಡ್ಬೋದು ಸೊ ಇವತ್ತು ಏನು ಮಾಡ್ತೀವಿ ಅಂದರೆ ಕ್ವಶನ್ಸ್ನ ಇಂಗ್ಲೀಷಲ್ಲಿ ಸರಿ ಓದಿ ಆಮೇಲೆ ಕನ್ನಡದಲ್ಲಿ ಹೇಳ್ತೀನಿ ಆಮೇಲೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಸೊ ಫಸ್ಟ್ ಕ್ವಶನ್ ಏನಿದೆ ನೋಡಿರಿ ಇಫ್ ಅ ಲೆಂತ್ ಬ್ರೆತ್ ಆ್ಯಂಡ್ ಹೈಟ್ ಆಫ್ ಎ ರೂಮ್ ಆರ್ ಇನ್ ದ ರೇಷೋ ಆಫ್ ಏಷ್ಟು ಏಟ್ ಟು ಸೆವೆನ್ ಟು ಫೈ ಇಫ್ ದ ಲೆಂತ್ ಹ್ಯಾವಲ್ಸ್ ಬ್ರೆಡ್ತ್ ಡಬಲ್ಸ್ ಆ್ಯಂಡ್ ಹೈಟ್ ಹ್ಯಾವಲ್ಸ್ ಬೈ ವಾಟ್ ಪರ್ಸಂಟೇಜ್ ವುಡ್ ದ ಕಾಸ್ಟ್ ಆಫ್ ಪೇಂಟಿಂಗ್ ದ ಫೋರ್ ವಾಲ್ಸ್ ಆಫ್ ದ ರೂಮ್ ಪ್ರೆಡ್ಯೂಸಸ್ ಅಂತ ಕೇಳಿದ್ದಾರೆ ಸೊ ಏನಪ್ಪ ಅಂದರೆ ಒಂದು ರೂಮ್ ಇದೆ ರೂಮಿಂದು ಲೆಂತ್ ಎಷ್ಟಿದೆ ಲೆಂತು ಬ್ರೆಥು ಹೈಟ್ ಇದೆ ಉದ್ದ ಅಗಲ ಮತ್ತು ಎತ್ತರ ಇದೆ ಸೊ ಅವು ಯಾವ ರೇಷೋ ಒಳಗಿದ್ದಾವಪ್ಪ ಅಂದರೆ ಏಟ್ ಇಷ್ಟು ಸೆವೆನ್ ಇಷ್ಟು ಫೈ ಈ ರೇಷೋ ಒಳಗಿದ್ದಾವೆ ಈಗ ನಾವು ಉದ್ದನ ಎರಡು ಪಟ್ ಮಾಡಿ ಅಗಲನ ಎರ ಉದ್ದನ ಕಮ್ಮಿ ಮಾಡಿ ಅಗಲನ ಎರಡು ಪಟ್ ಮಾಡಿ ಆಮೇಲೆ ಹೈಟ್ನ ಅರ್ಧ ಮಾಡಿದರೆ ಎಷ್ಟು ಪರ್ಸೆಂಟೇಜ್ ನಮಗೆ ಕಾಸ್ಟ್ ಆಫ್ ಪೇಂಟಿಂಗ್ ಕಮ್ಮಿ ಆಗುತ್ತೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಸೊ ಇದೊಂದು ಫೋರ್ ವಾಲ್ ರೂಮ್ ಅಂತ ಅಂದ್ಕೊಡ್ರಿ ಇಲ್ಲೇನಿದಪ್ಪ ಇದು ಇದು ಹೈಟು ಇದು ಬ್ರೆಡ್ತು ಆಮೇಲೆ ಇದು ಲೆಂತ್ ಸೊ ಈಗ ಏನು ಹೇಳಿದ್ದಾರೆ ಅಂದರೆ ನಮಗೆ ಈ ರೂಮಿಂದು ನಾವೇನು ಮಾಡ್ತೀವಿ ಅಂದರೆ ಬ್ರೆಡ್ನ ಅಂದರೆ ಹಗಲನೇ ಎರಡು ಪಟ್ಟು ಜಾಸ್ತಿ ಮಾಡ್ತೀವಿ ಆಮೇಲೆ ಹೈಟ್ನ ಕಮ್ಮಿ ಮಾಡ್ತೀವಿ ಅರ್ಧ ಆಮೇಲೆ ಲೆಂತ್ನು ಕೂಡ ಅರ್ಧ ಕಮ್ಮಿ ಮಾಡ್ತೀವಿ ಹಾಗಾದರೆ ಪೇಂಟ್ ಮಾಡೋಕ್ಕೆ ಎಷ್ಟು ಖರ್ಚು ಕಮ್ಮಿ ಆಗುತ್ತೆ ಎಷ್ಟು ಪರ್ಸೆಂಟ್ ಕಮ್ಮಿ ಆಗುತ್ತೆ ಅಂತ ಕೇಳಿದ್ದಾರೆ ಸೊ ನೋಡ್ರಿ ಏರಿಯಾ ಆಫ್ ಫೋರ್ ವಾಲ್ಸ್ ಫಾರ್ಮುಲಾ ಏನಿದೆಯಪ್ಪ ಅಂದರೆ ಟೂ ಇಂಟು ಎಲ್ ಪ್ಲಸ್ ಬಿ ಇಂಟು ಹೆಚ್ ಇದೆ ಸೊ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟು ಏಯ್ಟ್ ಇಷ್ಟು ಸೆವೆನ್ ಇಷ್ಟು ಫೈವ್ ಇದೆಯಲ್ಲ ನಾನೇನು ಕನ್ಸಿಡ್ರ್ ಮಾಡ್ತೀನಿ ಅಂದರೆ ಹೈಟ್ನ ಎಂಟು ಸೆಂಟಿಮೀಟ್ರ್ ಅಂತ ಕನ್ಸಿಡ್ರ್ ಮಾಡ್ತೀನಿ ಸಾರಿ ಲೆಂತ್ನ ಎಂಟು ಸೆಂಟಿಮೀಟ್ರ್ ಅಂತ ಕನ್ಸಿ ಎಂಟು ಮೀಟ್ರ್ ಅಂತ ಕನ್ಸಿಡ್ರ್ ಮಾಡ್ತೀನಿ ಬ್ರೆಥ್ನ ಸೆವೆನ್ ಅಂತ ಅಜ್ವಿ ಮಾಡ್ತೀನಿ ಆಮೇಲೆ ಹೈಟ್ನ ಫೈವ್ ಅಂತ ಮಾಡ್ತೀನಿ ಸೊ ಇವಾಗ ಏನು ಮಾಡ್ತೀನಪ್ಪ ಫಸ್ಟ್ ಅಂದರೆ ಇದ್ರದ್ದು ಏರಿಯಾ ತೊಗೋತೀನಿ ಇಲ್ಲಿ ನೋಡ್ರಿ ಟೂ ಇಂಟು ಲೆಂತ್ ಎಷ್ಟಿದೆ ಇಲ್ಲಿ ಎಂಟಿದೆ ಅದೇ ಥರನೇ ಬ್ರೆಡ್ ಟೆಸ್ಟ್ ಇದೆಯಪ್ಪ ಏಳಿದೆ ಇಂಟು ಎಚ್ ಎಷ್ಟಿದೆ ಫೈವ್ ಇದೆ ಸೊ ಏನಾಯ್ತಪ್ಪ ಏರಿಯಾ ಅಂದರೆ ಟೂ ಇಂಟು ಎಂಟು ಪ್ಲಸ್ ಏಳು ಹದಿನೈದು ಇಂಟು ಐದು ಸೊ ನೋಡ್ರಿ ಹದಿನೈದರಲ್ಲೇ ಮೂವತ್ತು ಮೂವತ್ತೈದಲೇ ನೂರೈವತ್ತು ಸೊ ಫಸ್ಟ್ ಕೇಸಲ್ಲಿ ಏರಿಯಾ ಎಷ್ಟಾಗತ್ತಪ್ಪ ಅಂದರೆ ಫಸ್ಟ್ ಕೇಸಲ್ಲಿ ಏರಿಯಾ ಎಷ್ಟಾಗತ್ತೆ ಅಂದರೆ ನೂರೈವತ್ತು ನೂರೈವತ್ತು ಸ್ಕ್ವೇರ್ ಮೀಟ್ರ್ ಆಗುತ್ತೆ ಸೊ ಸೆಕೆಂಡ್ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಸೆಕೆಂಡ್ ಕೇಸಲ್ಲಿ ಲೆಂತ್ ಅರ್ಧ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಎಂಟು ಮೀಟ್ರ್ ಇದ್ದರೆ ಲೆಂತ್ ಎಷ್ಟು ಬರುತ್ತೆ ಇಲ್ಲಿ ಸೆಕೆಂಡ್ ಕೇಸಲ್ಲಿ ಲೆಂತ್ ಫೋರ್ ಮೀಟ್ರ್ ಬರುತ್ತೆ ಅದೇ ಥರನಾಗಿ ಬ್ರೆಡ್ ಅಗಲ ಎಷ್ಟಾಗುತ್ತೆ ಅಂತ ಹೇಳಿದರೆ ಎರಡು ಪಟ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಹಾಗಾದರೆ ಬ್ರೆಡ್ ಎಷ್ಟಾಗುತ್ತೆ ಫೋರ್ಟೀನ್ ಆಗುತ್ತೆ ಅದೇ ಥರನಾಗಿ ಹೈಟ್ ಎಷ್ಟು ಕಮ್ಮಿ ಆಗುತ್ತೆ ಅಂತ ಹೇಳಿದರೆ ಅರ್ಧ ಕಮ್ಮಿ ಆಗುತ್ತೆ ಅಂತ ಹೇಳಿದರೆ ಹಾಗಾದರೆ ಹೈಟ್ ಏನಾಗುತ್ತಪ್ಪ ಫೈವ್ ಬೈ ಟು ಆಗುತ್ತೆ ಸೊ ಇವಾಗ ಏರಿಯಾ ಕಂಡಿಡಿಯೋ ನೋಡಿರಿ ಏರಿಯಾ ಈಕ್ವಲ್ ಟು ಟು ಇಂಟು ಎಲ್ ಪ್ಲಸ್ ಬಿ ಇನ್ ಟು ಟೂ ಇಂಟು ಎಲ್ಲೇನಿದೆ ಇಲ್ಲಿ ಫೋರ್ ಇದೆ ಪ್ಲಸ್ ಬ್ರೆಡ್ ಇದೆಯಪ್ಪ ಫೋರ್ಟೀನ್ ಇದೆ ಇಂಟು ಹೈಟ್ ಇದೆ ಫೈವ್ ಬೈ ಟೂ ಇದೆ ಸೊ ನೋಡ್ರಿ ಈ ಎರಡು ಈ ಎರಡು ಕ್ಯಾನ್ಸಲ್ ಆಯಿತು ಹದಿನಾಲ್ಕು ಪ್ಲಸ್ ನಾಲ್ಕು ಮಾಡಿದರೆ ಎಷ್ಟು ಬರುತ್ತೆ ಹದಿನೆಂಟು ಬರುತ್ತೆ ಏಯ್ಟೀನ್ ಇಂಟು ಫೈವ್ ಆಗುತ್ತೆ ಏಯ್ಟೀನ್ ಇಂಟು ಫೈವ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ನೈಂಟಿ ಸ್ಕ್ವೇರ್ ಮೀಟ್ರ್ ಬರುತ್ತೆ ಸೊ ಸೆಕೆಂಡ್ ಕ್ವೇಸಲ್ಲಿ ನಿಮಗೆ ಎಷ್ಟು ಏರಿಯಾ ಬಂತಂದರೆ ನೈಂಟಿ ಸ್ಕ್ವೇರ್ ಮೀಟ್ರ್ ಬಂತು ಸೊ ನೋಡಿರಿ ಏರಿಯಾ ಎಷ್ಟು ಪರ್ಸೆಂಟೇಜ್ ಎಷ್ಟು ಕಮ್ಮಿ ಆಗುತ್ತೆ ಫಿಫ್ಟಿ ಸ್ಕ್ವೇರ್ ಕ ಸೆಂಟಿಮೀಟ್ರ್ ಕಮ್ಮಿ ಆಗುತ್ತೆ ಸೊ ಎಷ್ಟು ಕಮ್ಮಿ ಆಗುತ್ತಪ್ಪ ಇದು ನೂರೈವತ್ತು ಸ್ಕ್ವೇರ್ ಮೀಟ್ರಿಗೆ ಕಮ್ಮಿ ಆಗುತ್ತೆ ಫಿಫ್ಟಿ ಅಲ್ಲ ಸಿಕ್ಸ್ಟಿ ಸ್ಕ್ವೇರ್ ಮೀಟ್ರ್ ಕಮ್ಮಿ ಆಗುತ್ತೆ ಎಷ್ಟು ಕಮ್ಮಿ ಆಗುತ್ತೆ ನೂರೈವತ್ತು ಸ್ಕ್ವೇರ್ ಮೀಟ್ರ್ ಕಮ್ಮಿ ಆಗುತ್ತೆ ಹಾಗಾದರೆ ಎಷ್ಟು ಪರ್ಸೆಂಟೇಜ್ ರಿಡಕ್ಷನ್ ಆಯ್ತು ನೋಡ್ರಿ ಸಿಕ್ಸ್ಟಿ ಡಿವೈಡೆಡ್ ಬೈ ಒನ್ ಫಿಫ್ಟಿ ಇಂಟು ಹಂಡ್ರೆಡ್ ಮೂವತ್ತೆರಡಲೇ ಮೂವತ್ತೈದಲೇ ಐದೊಂದಲೇ ಐದರಡಲೇ ಐದು ಇಪ್ಪತ್ತಲೆ ಸೊ ಟು ಇಂಟು ಟು ಫೋರ್ಟಿ ಸೊ ಎಷ್ಟು ಪರ್ಸೆಂಟ್ ನಮಗೆ ಪೇಂಟಿಂಗ್ ಕಮ್ಮಿ ಆಗುತ್ತೆ ಅಂದರೆ ಫೋರ್ಟಿ ಪರ್ಸೆಂಟ್ ಕಾಸ್ಟ್ಗೆ ಕಮ್ಮಿ ಆಗುತ್ತೆ ಸೊ ಈ ಥರದ ಕ್ವಶನ್ಸ್ ಬಂದಾಗ ಮೆನ್ಸುರೇಷನ್ ಮೇಲೆ ಇರುತ್ತೆ ಸೊ ನೀವು ಒಂಚೂರು ಫಾರ್ಮುಲಸನ್ನು ರಿವೈಸ್ ಮಾಡಿಕೊಂಡು ಮಾಡಿದರೆ ನೀಟಾಗಿ ನಿಮಗೆ ಆನ್ಸರ್ ಬರುತ್ತೆ ಈ ಥರದ ನೀವು ನೀವೇನು ಮಾಡ್ರಿ ಅಟ್ ದ ಎಂಡ್ ಆಫ್ ದಿ ಸೆಷನ್ ಅಟೆಂಡ್ ಮಾಡಿರಿ ಯಾಕಂದರೆ ಇನಿಷಿಯಲಿ ಮಾಡೋಕ್ಕೋದ್ರೆ ನಿಮಗೆ ಟೈಮ್ ತುಂಬ ಕನ್ಸ್ಯೂಮ್ ಆಗುತ್ತೆ ಸೊ ಒಂದು ಸರಿ ನೀವು ಎಲ್ಲ ಇಡೀ ಕ್ವಶನ್ಸ್ನ ಅಂದರೆ ಎಂಟೈರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ಮೇಲೆ ಆಮೇಲೆ ಈ ಕ್ವಶನ್ಸ್ ಈ ಥರದ ಕ್ವಶನ್ಸ್ನ ನೀವು ಸಾಲ್ವ್ ಮಾಡಿ ನೆಕ್ಸ್ಟ್ ಕ್ವಶನ್ ನೋಡಿರಿ

ಸೊ ಫೈವ್ ಅಂದರೆ ಎಲ್ಲಿಗೆ ಬರುತ್ತೆ ಸೊ ನೆಕ್ಸ್ಟ್ ಇದೇನಾಗತ್ತಪ್ಪ ಅಂದರೆ ಟೆನ್ ಅಂದರೆ ಇಲ್ಲಿಗೆ ಬರುತ್ತೆ ಸೊ ಈ ಅವರ್ ಆ್ಯಂಡು ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಕ್ಲಾಕ್ ಯಾವಾಗಲೂ ಸರ್ಕಲ್ ಇರುತ್ತೆ ಸೊ ಹಾಗಾಗಿ ಸಮ್ ಆಫ್ ದ ಇಂಟರ್ನಲ್ ಆ್ಯಂಗಲ್ಸ್ ಎಷ್ಟಾಗುತ್ತಪ್ಪ ತ್ರೀ ಸಿಕ್ಸ್ಟಿ ಆಗುತ್ತೆ ಸೊ ಎಷ್ಟು ಅವರ್ ಆ್ಯಂಡ್ ಇಲ್ಲಿ ಎಷ್ಟು ಅವರ್ಸ್ ಇರುತ್ತೆ ಟ್ವೆಲ್ವ್ ಇರುತ್ತೆ ಹಾಗಾದರೆ ಒನ್ ಅವರಿಂದ ಇನ್ನೊಂದು ಅವರಿಗೆ ಹೋಗಕ್ಕೆ ಅವರ್ ಆ್ಯಂಡ್ ಎಷ್ಟು ಮೂವ್ ಆಗುತ್ತೆ ತ್ರೀ ಸಿಕ್ಸ್ಟಿ ಡಿವೈಡೆಡ್ ಬೈ ಟ್ವೆಲ್ವ್ ಮೂವ್ ಆಗುತ್ತೆ ಸೊ ಹನ್ನೆರಡೊಂದಲೆ ಹನ್ನೆರಡು ಮೂರಲೆ ಸೊ ಒಂದು ಅವರಿಂದ ಇನ್ನೊಂದು ಅವರಿಗೆ ಅದು ಟ್ರಾವೆಲ್ ಮಾಡೋಕ್ಕೆ ಎಷ್ಟು ಡಿಗ್ರಿ ಮೂವ್ ಆಗುತ್ತಪ್ಪ ಅಂದರೆ ತರ್ಟಿ ಡಿಗ್ರೀಸ್ ಮೂವ್ ಆಗುತ್ತೆ ಹಾಗಾದರೆ ಐದು ಗಂಟೆಯಿಂದ ಹತ್ತು ಗಂಟೆಗೆ ಬರೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಐದು ಗಂಟೆ ಸಮಯ ತೊಗೊಳುತ್ತೆ ಸೊ ಒನ್ ಅವರಿಗೆ ಬರೋಕ್ಕೆ ಮೂವತ್ತು ಡಿಗ್ರಿ ತೊಗೊಂಡ್ರೆ ಐದು ಅವರಿಗೆ ಬರೋಕ್ಕೆ ಎಷ್ಟು ತೊಗೊಳ್ಳುತ್ತೆ ಮೂವತ್ತು ಇಂಟು ಐದು ನೂರೈವತ್ತು ಡಿಗ್ರಿನ ತೆಗೆದುಕೊಳ್ಳುತ್ತೆ ಹಾಗಾದರೆ ಆನ್ಸರ್ ಏನಾಗುತ್ತೆಪ್ಪ ಅಂದರೆ ಒನ್ ಫಿಫ್ಟಿ ಡಿಗ್ರೀಸ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಇನ್ಸರ್ಟ್ ದ ಮ್ಯಾಥಮೆಟಿಕಲ್ ಸಿಂಬಲ್ ಇನ್ ಪ್ಲೇಸ್ ಆಫ್ ದಿಕ್ ಕ್ವಶನ್ ಮಾರ್ಕ್ ಟು ಗೆಟ್ ದ ರಿಸಲ್ಟ್ ಸೊ ಇಲ್ಲಿ ನಿಮಗೆ ಒಂದು ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ನೀವು ಸಿಂಬಲ್ಸ್ನ ಇನ್ಸರ್ಟ್ ಮಾಡಬೇಕು ಮಾಡಿಬಿಟ್ಟು ಈ ಆನ್ಸರ್ನ ತೊಗೊಂಬರ್ಬೇಕು ಸೊ ಇಲ್ಲಿ ಆಬ್ಸರ್ವ್ ಮಾಡ್ರಿ ಆನ್ಸರ್ ಏನಿದೆ ಮೈನಸಲ್ಲಿದೆ ಸೊ ಹಾಗಾದರೆ ನಿಮ್ಗೆ ಉತ್ತರ ಏನು ಬರಬೇಕು ಮೈನಸ್ ಬರಬೇಕು ಸೊ ಇಲ್ಲಿ ನೋಡ್ರಿ ಫಸ್ಟು ಒನ್ ಟ್ವೆಂಟಿ ಇದೆ ಒನ್ ಫಿಫ್ಟಿ ಇದೆ ಸೊ ನಮಗೆ ಮೈನಸ್ ಬರಬೇಕಂದ್ರೆ ಒನ್ ಟ್ವೆಂಟಿ ಮೈನಸ್ ಒನ್ ಫಿಫ್ಟಿ ಆಗಬೇಕು ಒನ್ ಫಿಫ್ಟಿ ಒನ್ ಟ್ವೆಂಟಿ ಮೈನಸ್ ಒನ್ ಫಿಫ್ಟಿ ಆದಾಗ ಮಾತ್ರ ಏನು ಬರುತ್ತಪ್ಪ ಅಂದರೆ ಮೈನಸಲ್ಲಿ ಆನ್ಸರ್ ಬರುತ್ತೆ ಸೊ ಹಾಗಾದರೆ ಇಲ್ಲಿ ನೋಡ್ರಿ ಮೈನಸ್ ಇರುವಂಥ ಆಪ್ಷನ್ ಯಾವುದು ಎರಡು ಮತ್ತು ಮೂರು ಹಾಗಾಗಿ ಒಂದನೇ ಆಪ್ಷನು ಎರಡನೇ ಆಪ್ಷನ್ ಏನಾಗುತ್ತೆ ಅಂದರೆ ಎಲಿಮಿನೇಟ್ ಆಗಿತ್ತೆ ಯಾಕಂದರೆ ನಮಗೆ ಮೈನಸಲ್ಲಿ ಆನ್ಸರ್ ಬೇಕಾಗಿರೋದ್ರಿಂದ ಚಿಕ್ಕದ್ರಲ್ಲಿ ದೊಡ್ಡದು ಕಳೆದ್ರೆ ಮಾತ್ರ ನಮಗೆ ಮೈನಸ್ ಆನ್ಸರ್ ಬರುತ್ತೆ ಹಾಗಾಗಿ ಒನ್ ಟ್ವೆಂಟಿಲಿ ನಾವು ಒನ್ ಫಿಫ್ಟಿ ಕಳಿಬೇಕು ಆ ಥರ ಇರುವಂಥ ಆಪ್ಷನ್ ಯಾವುದಪ್ಪ ಅಂದರೆ ಟೂ ಮತ್ತು ತ್ರೀ ಹಾಗಾಗಿ ನಾವು ಏನು ಮಾಡ್ತೀವಿ ಅಂದರೆ ಫಸ್ಟ್ ಆಪ್ಷನ್ ಟೂನ ಟ್ರೈ ಮಾಡ್ತೀವಿ ನೆಕ್ಸ್ಟ್ ಆಪ್ಷನ್ ತ್ರೀನ ಟ್ರೈ ಮಾಡ್ತೀವಿ ಇನ್ನೊಂದು ಇಲ್ಲಿ ಏನಿದೆ ಅಂದರೆ ಬ್ರಾಕೆಟ್ಸ್ ಇದೆ ಹಾಗಾಗಿ ಇಲ್ಲಿ ಬಾಡಮಸ್ ರೂಲ್ ಅಪ್ಲೈ ಆಗೋಲ್ಲ ಸೊ ನೀವೇನು ಮಾಡಬೇಕು ಬಾಡಮಲ್ಲಿ ಬಾಡಮಸ್ಸಲ್ಲಿ ಫಸ್ಟು ಬ್ರಾಕೆಟ್ಸ್ನ ಸಾಲ್ವ್ ಮಾಡಬೇಕಾಗುತ್ತೆ ಹಾಗಾಗಿ ನೀವು ಫಸ್ಟು ಈ ಬ್ರಾಕೆಟ್ ಸಾಲ್ವ್ ಮಾಡ್ತೀರ ನೆಕ್ಸ್ಟ್ ಈ ಬ್ರಾಕೆಟ್ ಸಾಲ್ವ್ ಮಾಡ್ತೀರಾ ಆಮೇಲೆ ಫೈನಲ್ ಹಾಗಾಗಿ ಇಲ್ಲಿ ಏನಾಗುತ್ತಪ್ಪ ಅಂದರೆ ನಾರ್ಮಲ್ ಮೆಥಡಲ್ಲೇ ಹೋಗುತ್ತೆ ಸೊ ನೋಡಿರಿ ಫಸ್ಟು ನಾವು ಸೆಕೆಂಡ್ ಆಪ್ಷನ್ನ ಟ್ರೈ ಮಾಡೋಣ ಒನ್ ಟ್ವೆಂಟಿ ಮೈನಸ್ ಒನ್ ಫಿಫ್ಟಿ ಇಂಟು ಇಂಟು ಫೈ ಹೋಲ್ ಬ್ರಕೆಟ್ ಡಿವೈಡೆಡ್ ಬೈ ಟೆನ್ ಸೊ ನೋಡಿರಿ ಫಸ್ಟ್ ಈ ಬ್ರಾಕೆಟ್ನ ಸಾಲ್ವ್ ಮಾಡ್ತೀನಿ ಒನ್ ಟ್ವೆಂಟಿ ಮೈನಸ್ ಒನ್ ಫಿಫ್ಟಿ ಮಾಡಿದ್ರೆ ಎಷ್ಟು ಬರುತ್ತಪ್ಪ ನಮಗೆ ಮೈನಸ್ ತರ್ಟಿ ಬರುತ್ತೆ ತರ್ಟಿ ಇಂಟು ಫೈ ಡಿವೈಡೆಡ್ ಬೈ ಟೆನ್ ಸೊ ತರ್ಟಿ ಇಂಟು ಫೈವ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ ಮೈನಸ್ ಒನ್ ಫಿಫ್ಟಿ ಬರುತ್ತೆ ಒನ್ ಫಿಫ್ಟಿ ಡಿವೈಡೆಡ್ ಬೈ ಟೆನ್ ಆಗುತ್ತೆ ಸೊ ಒನ್ ಫಿಫ್ಟಿ ಡಿವೈಡೆಡ್ ಬೈ ಟೆನ್ ಮಾಡಿದರೆ ಫಿಫ್ಟೀನ್ ಬರುತ್ತೆ ಸೊ ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಫಿಫ್ಟೀನ್ ಬರುತ್ತೆ ಹಾಗಾದರೆ ಈ ಆಪ್ಷನ್ ಕೂಡ ಆಗಲ್ಲ ಸೊ ಉಳಿದಿರೋದು ಯಾವುದಪ್ಪ ಆಪ್ಷನ್ ನಂಬರ್ ತ್ರೀ ತ್ರೀ ಟ್ರೈ ಮಾಡೋಣ ನೋಡಿರಿ ತ್ರೀಯಲ್ಲೇನಿದೆ ಒನ್ ಟ್ವೆಂಟಿ ಮೈನಸ್ ಒನ್ ಫಿಫ್ಟಿ ಡಿವೈಡೆಡ್ ಬೈ ಫೈವ್ ಹೋಲ್ ಡಿವೈಡೆಡ್ ಬೈ ಟೆನ್ ಸೊ ಫಸ್ಟ್ ಈ ಬ್ರಾಕೆಟ್ನ ಸಾಲ್ವ್ ಮಾಡ್ತೀನಿ ಹಾಗಾದರೆ ಇಲ್ಲೇನು ಬರುತ್ತೆ ಒನ್ ಟ್ವೆಂಟಿ ಮೈನಸ್ ಒನ್ ಫಿಫ್ಟಿ ಮಾಡಿದರೆ ಮೈನಸ್ ತರ್ಟಿ ಬರುತ್ತೆ ಡಿವೈಡೆಡ್ ಬೈ ಫೈವ್ ಹೋಲ್ ಡಿವೈಡೆಡ್ ಬೈ ಫೈವ್ ಆಗುತ್ತೆ ಹೋಲ್ ಡಿವೈಡೆಡ್ ಬೈ ಟೆನ್ ಆಗುತ್ತೆ ಸೊ ನೋಡಿರಿ ಮೈನಸ್ ತರ್ಟಿ ತರ್ಟಿ ಡಿವೈಡೆಡ್ ಬೈ ಫೈವ್ ಮಾಡಿದ್ರೆ ಸಿಕ್ಸ್ ಬರುತ್ತೆ ಮೈನಸ್ ಇರೋದ್ರಿಂದ ಮೈನಸ್ ಬರುತ್ತೆ ಡಿವೈಡೆಡ್ ಬೈ ಟೆನ್ ಸಿಕ್ಸ್ ಡಿವೈಡೆಡ್ ಬೈ ಟೆನ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಪಾಯಿಂಟ್ ಸಿಕ್ಸ್ ಬರುತ್ತೆ ಬಟ್ ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಪಾಯಿಂಟ್ ಸಿಕ್ಸ್ ಬರುತ್ತೆ ಹಾಗಾದರೆ ಆಪ್ಷನ್ ನಂಬರ್ ತ್ರೀ ಆಗುತ್ತೆ ಸೊ ನೀವು ಇಲ್ಲಿ ಏನು ನೆನ್ಪಿಟ್ಕೋಬೇಕಪ್ಪ ಅಂದರೆ ಇಲ್ಲಿ ಸ್ ಕಡಿಮೆ ಸಂಖ್ಯೆಯಿಂದ ಜಾಸ್ತಿ ಸಂಖ್ಯೆಯನ್ನು ಕಲಿಬೇಕು ಕಲಿಬೇಕು ಹಾಗಾದರೆ ಆಪ್ಷನಲ್ಲಿ ಇರೋದು ಯಾವುದು ಆಪ್ಷನ್ ನಂಬರ್ ಟೂ ಮತ್ತು ತ್ರೀ ಇವೆರಡರಿಂದ ಮಾತ್ರ ಪಾಸಿಬಲ್ ಇದೆ ಒನ್ನು ಮತ್ತು ಫೋರಿಂದ ಆಗಲ್ಲ ಯಾಕಂದರೆ ಪ್ಲಸ್ ಇದೆ ಅಡಿಷನ್ ಇದೆ ಅಡಿಷನ್ ಮಾಡಿದ್ರೆ ನಮಗೆ ನೆಗೆಟಿವ್ ಅಲ್ಲಿ ಆನ್ಸರ್ ಬರಲ್ಲ ಹಾಗಾಗಿ ಆಪ್ಷನ್ ನಂಬರ್ ಟೂ ಮತ್ತು ತ್ರೀಯಿಂದ ಮಾತ್ರ ನಮಗೆ ನೆಗೆಟಿವ್ ಅಲ್ಲಿ ಆನ್ಸರ್ ಬರುತ್ತೆ ಸೊ ಇವೆರಡು ಆಪ್ಷನಿಗೆ ಟ್ರೈ ಮಾಡಿದ್ರೆ ನಿಮಗೆ ಆಕ್ಯುರೇಟ್ ಆನ್ಸರ್ ಬರುತ್ತೆ ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ತ್ರೀ ಆಗುತ್ತೆ

ತರ್ಟೀನ್ ಇಷ್ಟು ಟು ಫಿಫ್ಟೀನ್ ಆಗುತ್ತೆ ಹಾಗಾದರೆ ಒರಿಜಿನಲ್ ನಂಬರ್ ಗರ್ಲ್ಸ್ ಎಷ್ಟಿದ್ರು ಅಂತ ಕೇಳಿದ್ದಾರೆ ಅಂದರೆ ಮುಂಚೆ ಹುಡುಗಿರು ಎಷ್ಟಿದ್ರು ಅಂತ ಕೇಳಿದ್ದಾರೆ ಸೊ ನೋಡಿ ನಾನೇನು ಮಾಡ್ತೀನಪ್ಪ ಅಂದರೆ ನಾನು ನೈನ್ ಎಕ್ಸ್ನ ಹುಡುಗರನ್ನಂತ ತಗೋತೀನಿ ಲೆವೆನ್ ಎಕ್ಸ್ನ ಹುಡುಗಿರನ್ನಂತ ತಗೋತೀನಿ ಸೊ ಎಷ್ಟು ಜನ ಹುಡುಗರು ಆ್ಯಡ್ ಆಗ್ತಾರಪ್ಪ ಐವತ್ತು ಜನ ಹುಡುಗರು ಆ್ಯಡ್ ಆಗ್ತಾರೆ ಸೊ ಎಷ್ಟು ಜನ ಶಾಲೆ ಬಿಟ್ಟು ಹೋಗ್ತಾರೆ ಐವತ್ತು ಜನ ಬಿಟ್ಟು ಹೋಗ್ತಾರೆ ಅವಾಗ ರೇಷೋ ಏನಾಗತ್ತಪ್ಪ ತರ್ಟೀನ್ ಇಷ್ಟು ಫಿಫ್ಟೀನ್ ಆಗುತ್ತೆ ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಫಿಫ್ಟೀನ್ ಇಂಟು ನೈನ್ ಎಕ್ಸ್

ಒನ್ ಫೋರ್ಟಿ ಫೈವ್ ಎಕ್ಸ್ ಈ ಕಡೆ ಇದೆ ಒನ್ ತರ್ಟಿ ಫೈವ್ ಎಕ್ಸ್ ಈ ಕಡೆ ಇದೆ ಸೊ ಒನ್ ಫೋರ್ಟಿ ತ್ರೀ ಎಕ್ಸ್ ಜಾಸ್ತಿ ಇದೆ ನಾನು ಆಗ ಹಾಗಾಗಿ ಏನು ಮಾಡ್ತೀನಿ ಇದನ್ನು ಆ ಕಡೆ ಕಳಿಸ್ತೀನಿ ಸೊ ಇಲ್ಲಿ ನೆಗೆಟಿವ್ ಇದೆ ಈ ಕಡೆ ಬಂದರೆ ಪಾಸಿಟಿವ್ ಆಗುತ್ತೆ ಒನ್ ಫೋರ್ಟಿ ತ್ರೀ ಎಕ್ಸ್ ಮೈನಸ್ ಒನ್ ತರ್ಟಿ ಫೈವ್ ಎಕ್ಸ್ ಈಸ್ ಈಕ್ವಲ್ ಟು ತರ್ಟೀನ್ ಇಂಟು ಫಿಫ್ಟಿ ಪ್ಲಸ್ ಫಿಫ್ಟೀನ್ ಇಂಟು ಫಿಫ್ಟಿ ಆಗುತ್ತೆ ಸೊ ನೋಡಿರಿ ಒನ್ ಫೋರ್ಟಿ ತ್ರೀ ಎಕ್ಸ್ ಒಳಗೆ ನೀವು ಒನ್ ತರ್ಟಿ ಫೈವ್ ಎಕ್ಸ್ ತೆಗೆದ್ರೆ ನಿಮ್ಗೆ ಎಷ್ಟು ಒಳ್ಳೆಯತ್ತಪ್ಪ ಏಟ್ ಎಕ್ಸ್ ಉಳಿಯುತ್ತೆ ಏಟ್ ಎಕ್ಸ್ ಇಸ್ ಫಿಫ್ಟಿ ಇಂಟು ತರ್ಟೀನ್ ಪ್ಲಸ್ ಫಿಫ್ಟೀನ್ ಆಗುತ್ತೆ ಐವತ್ತು ಇಂಟು ತರ್ಟೀನ್ ಪ್ಲಸ್ ಫಿಫ್ಟೀನ್ ಮಾಡಿದರೆ ಟ್ವೆಂಟಿ ಏಟ್ ಆಗುತ್ತೆ ಸೊ ಇಲ್ಲೆಷ್ಟು ಉಳಿತು ಏಟ್ ಎಕ್ಸ್ ಉಳಿತು ಡಿವೈಡೆಡ್ ಬೈ ಏಯ್ಟ್ ಮಾಡಿರಿ ಎರಡು ನಾಲ್ಕಲೇ ಎರಡು ಹದಿನಾಲ್ಕಲೇ ಎರಡು ಎರಡಲೇ ಎರಡು ಏಳೇ ಎರಡು ಒಂದಲೇ ಎರಡು ಇಪ್ಪತ್ತೈದೇ ಸೊ ಎಕ್ಸ್ ಈಸ್ ಇಕ್ವಲ್ಟು ಏನಾಗುತ್ತಪ್ಪ ಟ್ವೆಂಟಿ ಫೈವ್ ಇಂಟು ಸೆವೆನ್ ಆಗುತ್ತೆ ಸೊ ಏಳೈದಲೇ ಮೂವತ್ತೈದು ಕೈಲಾವಂತು ಮೂರು ಏಳು ಎರಡನೇ ಹದಿನಾಲ್ಕು ಪ್ಲಸ್ ಮೂರು ಹದಿನೇಳು ಸೊ ಎಕ್ಸ್ ಇಕ್ವಿಲ್ಟಿ ಎಷ್ಟಾಯಿತು ಒನ್ ಸೆವೆಂಟಿ ಫೈವ್ ಆಯಿತು ಬಟ್ ಏನು ಬೇಕು ಇಲ್ಲಿ ಲೆವೆನ್ ಎಕ್ಸ್ ಬೇಕು ಯಾಕಂದರೆ ಒರಿಜಿನಲ್ ನಂಬರ್ ಆಫ್ ಗರ್ಲ್ಸ್ ಕೇಳಿದ್ದಾರೆ ಹಾಗಾದರೆ ನಾನೇನು ಮಾಡ್ತೀನಿ ಒನ್ ಸೆವೆಂಟಿ ಫೈವ್ ಇಂಟು ಲೆವೆನ್ ಮಾಡ್ತೀನಿ ಹನ್ನೊಂದೈದ್ಲೇ ಐವತ್ತೈದು ಹನ್ನೊಂದೇಳೆ ಎಪ್ಪತ್ತೇಳು ಪ್ಲಸ್ ಐದು ಎಂಬತ್ತೆರಡು ಕೈಲ ಬಂತು ಎಂಟು ಹನ್ನೊಂದೊಂದಲೆ ಒಂದು ಹನ್ನೊಂದೊಂದಲೆ ಹನ್ನೊಂದು ಪ್ಲಸ್ ಒಂಬತ್ತು ಹತ್ತೊಂಬತ್ತು ಸೊ ಉತ್ತರ ಏನಾಯ್ತು ಅಂದರೆ ಹತ್ತೊಂಬತ್ತು ನೂರ ಇಪ್ಪತ್ತೈದು ಆಗುತ್ತೆ ಆಪ್ಷನ್ ನಂಬರ್ ಡಿ ಆಗುತ್ತೆ ಸೊ ಇಲ್ಲಿ ಉತ್ತರ ಬಂದುಬಿಟ್ಟು ನೈನ್ಟೀನ್ ಟ್ವೆಂಟಿ ಫೈವ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಸೆಟ್ ಯು ಇಸ್ ದ ಯೂನಿವರ್ಸಲ್ ಸೆಟ್ ಸೆಟ್ ಎಲ್ ಎಮ್ ಎನ್ ಆರ್ ರೆಪ್ರೆಸೆಂಟ್ಸ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಹಿಸ್ಟ್ರಿ ಜಿಯೋಗ್ರಫಿ ಲ್ಯಾಂಗ್ವೇಜ್ ರೆಸ್ಪೆಕ್ಟಿವ್ಲಿ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ನಾಟ್ ಸ್ಟಡಿಂಗ್ ಎನಿ ಸಬ್ಜೆಕ್ಟ್ಸ್ ಅಂತ ಕೇಳಿದ್ದಾರೆ ಸೊ ಇಲ್ಲೇನಪ್ಪ ಅಂದರೆ ಸೆಟ್ಸ್ ಯು ಅನ್ನೋದೊಂದು ಯೂನಿವರ್ಸಲ್ ಸೆಟ್ಟು ಅದರಲ್ಲಿ ಎಲ್ ಎಮ್ ಮತ್ತು ಎನ್ ಅನ್ನೋಂಥ ಸೆಟ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಎಲ್ ಅನ್ನೋಂಥದ್ದು ಇತಿಹಾಸ ಕಲಿಯೋರನ್ನ ರೆಪ್ರೆಸೆಂಟ್ ಮಾಡಿದರೆ ಎಮ್ ಅನ್ನೋದು ಜೋಗ್ರಫಿ ಕಲಿಯೋರನ್ನ ರೆಪ್ರೆಸೆಂಟ್ ಮಾಡುತ್ತೆ ಎನ್ ಅನ್ನೋದು ಲ್ಯಾಂಗ್ವೇಜ್ ಕಲಿಯೋರ್ನ ರೆಪ್ರೆಸೆಂಟ್ ಮಾಡುತ್ತೆ ಹಾಗಾದರೆ ಎಷ್ಟು ಜನ ಯಾವುದೇ ಭಾಷೆ ಕಲಿಯೋಲ್ಲ ಅಂತ ಕೇಳಿದ್ದಾರೆ ಸೊ ಹಾಗಾದರೆ ಯಾವುದೇ ಸಬ್ಜೆಕ್ಟ್ ಕಲಿಯೋಲ್ಲ ಅಂದರೆ ಈ ಸೆಟ್ಸ್ ಬಿಟ್ಟು ಹೊರಗಡೆ ಇರೋದು ಸೊ ಇಲ್ಲಿ ಹೊರಗಡೆ ಎಷ್ಟು ಜನ ಇದ್ದಾರೆ ನೋಡಿರಿ ಟ್ವೆಂಟಿ ತ್ರೀ ಇದೆ ಟ್ವೆಲ್ವ್ ಇದೆ ಲೆವೆನ್ ಇದೆ ತರ್ಟೀನ್ ಇದೆ ಸೊ ಇವ್ರೇನೆಂದರೆ ಯಾವುದೇ ಸಬ್ಜೆಕ್ಟ್ಸು ಕಳೀತಿಲ್ಲ ಬಟ್ ಅವ್ರೇನೆಂದರೆ ಆ ಯೂನಿವರ್ಸಲ್ ಸೆಟ್ಟಿಗೆ ಬಿಲಾಂಗ್ ಆಗ್ತಿದ್ದಾರೆ ಹಾಗಾದರೆ ಯಾವುದೇ ಬ ಸಬ್ಜೆಕ್ಟ್ನ ಕಲ್ದೇ ಇರೋವಂಥ ಜನ ಎಷ್ಟಪ್ಪ ಇಪ್ಪತ್ತ್ಮೂರು ಪ್ಲಸ್ ಹನ್ನೆರಡು ಪ್ಲಸ್ ಹದಿಮೂರು ಪ್ಲಸ್ ಹನ್ನೊಂದು ಎಲ್ಲ ಕುಡಿಸಿದ್ರೆ ಎಷ್ಟು ಬರುತ್ತೆ ನೋಡಿರಿ ಮೂರು ಎರಡು ಐದು ಐದು ಮೂರು ಎಂಟು ಎಂಟು ಪ್ಲಸ್ ಒಂದು ಒಂಬತ್ತು ಎರಡು ಒಂದು ಮೂರು ಮೂರು ಒಂದು ನಾಲ್ಕು ನಾಲ್ಕು ಒಂದು ಐದು ಸೊ ಟೋಟಲ್ ಐವತ್ತೊಂಬತ್ತು ಜನ ಯಾವುದೇ ಭಾಷೆಯನ್ನು ಅಥವಾ ಯಾವುದೇ ಸಬ್ಜೆಕ್ಟನ್ನು ಕಲಿಯೋಲ್ಲ ಯಾರಪ್ಪ ಅಂದರೆ ಯಾರು ಈ ಸಬ್ಜೆಕ್ಟ್ ಬಿಟ್ಟು ಹೊರಗಡೆ ಇದ್ದಾರಲ್ಲ ಅವರು ಯಾರಿದ್ದಾರೆ ಇಪ್ಪತ್ತ್ಮೂರು ಹನ್ನೆರಡು ಹದಿಮೂರು ಹನ್ನೊಂದು ಸೊ ಆ ಆನ್ಸರ್ ಏನಾಗುತ್ತೆ ಫಿಫ್ಟೀನ್ ಏನಾಗುತ್ತೆ ಎಕ್ಸಾಮಿನೇಷನಲ್ಲಿ ಈ ಥರದ ಕ್ವಶನ್ಸು ಕೇಳಿರ್ತಾರೆ ಸೊ ನೀವು ಜಸ್ಟ್ ನೋಡಿದ ತಕ್ಷಣ ಗೊತ್ತಾಗಬೇಕು ಯಾರು ಕಲಿತಿದ್ದಾರೆ ಯಾರು ಕರೀತಿಲ್ಲ ಅಂತ ಸೊ ಇನ್ ಕೇಸ್ ಕಲಿತಿಲ್ಲ ಅಂತ ತಕ್ಷಣ ನೀವೇನು ಮಾಡ್ರಿ ಈಸಿಯಾಗಿ ಆ್ಯಡ್ ಮಾಡಿಬಿಟ್ರೆ ನಿಮ್ಗೆ ಆನ್ಸರ್ ಬರುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿರಿ ಕೆ ಜೆ ಎಮ್ ಆ್ಯಂಡ್ ಬಿ ಆರ್ ಸ್ಟ್ಯಾಂಡಿಂಗ್ ಇನ್ ಅ ಸರ್ಕ್ಯುಲರ್ ಫಾರ್ಮೆಟ್ ಹೂ ಈಸ್ ಸ್ಟ್ಯಾಂಡಿಂಗ್ ರೈಟ್ ಟು ಆಫ್ ಕೆ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಟು ದ ಲೆಫ್ಟ್ ಆಫ್ ಎಮ್ ಟು ದ ಲೆಫ್ಟ್ ಆಫ್ ಎಮ್ ಈಸ್ ಜೆ ಆ್ಯಂಡ್ ಟು ದ ಲೆಫ್ಟ್ ಆಫ್ ಜೆ ಈಸ್ ಬಿ ಕೆ ಈಸ್ ದ ಟಾಲೆಸ್ಟ್ ಆಫ್ ಆಲ್ ಇದರಲ್ಲಿ ಯಾವ ಸಫಿಷಿಯಂಟ್ ಸ್ಟೇಟ್ಮೆಂಟ್ ಒನ್ ಅಲೋನಿ ಸಫಿಶಿಯಂಟ್ ಸ್ಟೇಟ್ಮೆಂಟ್ ಟು ಅಲೋನಿ ಸಫಿಶಿಯಂಟ್ ಸ್ಟೇಟ್ಮೆಂಟ್ ಒನ್ ಆ್ಯಂಡ್ ಟು ಟುಗೆದರ್ ಆರ್ ಸಫಿಶಿಯಂಟ್ ಈ ಸ್ಟೇಟ್ಮೆಂಟ್ ಒನ್ ಆರ್ ಟು ಆರ್ ಸಫಿಶಿಯಂಟ್ ಸೊ ಏನಂದರೆ ನಿಮಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಪ್ಪ ಅಂದರೆ ಕೆ ಜೆ ಎಮ್ ಮತ್ತು ಬಿ ಅನ್ನೋರು ಏನಂದರೆ ಸರ್ಕ್ಯುಲರ್ ಫಾರ್ಮೆಟಲ್ಲಿ ನಿಂತಿದ್ದಾರೆ ಹಾಗಾಗಿ ನಿಮಗೆ ಏನು ಕಂಡು ಹಿಡಬೇಕೆಂದ್ರೆ ಕೆ ಬಲಕ್ಕೆ ಯಾರು ನಿಂತಿದ್ದಾರೆ ಅಂತ ಕಂಡುಹಿಡಿಬೇಕು ಫಸ್ಟ್ ಕೇಸಲ್ಲಿ ಏನು ಕೊಟ್ಟಿದ್ದಾರೆ ನೋಡಿರಿ ಟು ದ ಲೆಫ್ಟ್ ಆಫ್ ಎಮ್ ಈಸ್ ಜೆ ಅಂದರೆ ಎಮ್ನ ಲೆಫ್ಟ್ ಯಾರಿದ್ದಾರೆ ಅಂದರೆ ಜೆ ಇದ್ದಾರೆ ಜೆನ ಲೆಫ್ಟ್ ಯಾರಿದ್ದಾರೆ ಬಿ ಇದೆ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಕೆ ಈಸ್ ದ ಟಾಲೆಸ್ಟ್ ಆಫ್ ಆಲ್ ಅಂತ ಕೊಟ್ಟಿದ್ದಾರೆ ಸೊ ನೋಡಿರಿ ನೀವು ಏನು ಕಂಡು ಹೂ ಈಸ್ ದ ರೈಟ್ ಆಫ್ ಕೆ ಇಲ್ಲಿ ಕೆ ಇದ್ದರೆ ಕೆ ರೈಟಿಗೆ ಯಾರು ಬರ್ತಾರೆ ಅಂತ ಕಂಡುಹಿಡಿಯಬೇಕು ಸೊ ನಾಲ್ಕೇ ಜನ ಇರೋದ್ರಿಂದ ನಾನು ಈ ಥರನ ರೆಪ್ರೆಸೆಂಟ್ ಮಾಡ್ತೀನಿ ಯಾಕಂದರೆ ನಿಮಗೆ ರೈಟ್ ಟು ಲೆಫ್ಟ್ ತೊಗೊಳಕ್ಕೆ ಈಸಿ ಆಗುತ್ತೆ ಸೊ ಫಸ್ಟ್ ಸ್ಟೇಟ್ಮೆಂಟಲ್ಲಿ ಏನಿದೆ ಟು ದ ಲೆಫ್ಟ್ ಆಫ್ ಎಮ್ ಈಸ್ ಜೆ ಸೊ ನಾನು ಎಮ್ನ ಈ ಕಡೆ ತೊಗೋತೀನಿ ಯಾಕಂದರೆ ಈ ಇಲ್ಲಿ ತೊಗೊಳ್ಳೋದ್ರಿಂದ ಇದು ಅವೇ ಇದು ಟುವರ್ಡ್ಸ್ ದ ಸೆಂಟ್ರಿದೆ ನೀವು ಅವೇ ಫ್ರಮ್ ಸೆಂಟರ್ ಆದರೂ ಮಾಡ್ಬೋದು ಸೊ ನೋಡಿರಿ ಈ ಕಡೆ ರೈಟ್ ಬರುತ್ತೆ ಇಲ್ಲಿ ಲೆಫ್ಟ್ ಬರುತ್ತೆ ಯಾವಾಗಲೂ ಈ ಪಾಯಿಂಟಿಂದನೇ ಸ್ಟಾರ್ಟ್ ಮಾಡಿರಿ ಅವಾಗ ನಿಮಗೆ ಆನ್ಸರ್ ಈಸಿಯಾಗಿ ಬರುತ್ತೆ ಸೊ ಎಮ್ದು ಈ ಕಡೆದು ರೈಟ್ ಆಗುತ್ತೆ ಈ ಕಡೆದು ಲೆಫ್ಟ್ ಆಗುತ್ತೆ ಟು ದ ಲೆಫ್ಟ್ ಆಫ್ ಎಮ್ ಈಸ್ ಜೆ ಸೊ ಎಮ್ ಇನ್ ಲೆಫ್ಟ್ ಯಾರಿದ್ದಾರೆ ಜೆ ಇದೆ ಟು ದ ಲೆಫ್ಟ್ ಆಫ್ ಜೆ ಇಸ್ ಬಿ ಸೊ ಜೆ ಲೆಫ್ಟ್ ಯಾರಿದ್ದಾರೆ ಬಿ ಇದ್ದಾರೆ ಸೊ ಉಳಿದಂಥವ್ರು ಯಾರು ಕೆ ಹಾಕ್ತಾರೆ ಸೊ ಇವಾಗ ಕೆ ಕೆದ ರೈಟ್ ಯಾರು ಆಗ್ತಾರಪ್ಪ ಬಿ ಹಾಕ್ತಾರೆ ಸೊ ನೆಕ್ಸ್ಟು ಕೆ ಇಸ್ ದ ಟಾಲೆಸ್ಟ್ ಆಫ್ ಆಲ್ ಅಂತ ಹೇಳಿದ್ದಾರೆ ಕೆ ಎಲ್ರಿಗಿಂತ ಎತ್ತರ ಇದ್ದಾರೆ ಅಂತ ಹೇಳಿದ್ದಾರೆ ಸೊ ನಿಮಗೆ ಈ ಕ್ವಶನಿಗೆ ಆನ್ಸರ್ ಕಂಡು ಕೇವಲ ಒಂದೇ ಒಂದು ಸ್ಟೇಟ್ಮೆಂಟ್ ಸಾಕಾಗುತ್ತೆ ಎರಡನೇ ಸ್ಟೇಟ್ಮೆಂಟ್ ನಮಗೆ ಯೂಸ್ ಆಗಲ್ಲ ಅಲ್ಲಿ ಯಾರು ಎತ್ತರ ಇದ್ದಾರೆ ಅಂತ ಕೇಳಿಲ್ಲ ಏನು ಕೇಳಿದ್ದಾರೆ ಯಾರು ಕೇನ ಬಲಗಡೆ ಕೂತಿದ್ದಾರೆ ಅಂತ ಕೇಳಿದ್ದಾರೆ ಹಾಗಾಗಿ ನಮಗೆ ಫಸ್ಟ್ ಸ್ಟೇಟ್ಮೆಂಟ್ ಅಲೋನ್ ಈಸ್ ಸಫಿಷಿಯಂಟ್ ಆಗುತ್ತೆ ಹಾಗಾದ್ರ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಎ ಸ್ಟೇಟ್ಮೆಂಟ್ ಒನ್ ಅಲೌನ್ ಈಸ್ ಸಫಿಷಿಯೆಂಟ್ ಆಗುತ್ತೆ ಸೊ ಎಕ್ಸಾಮಿನೇಷನಲ್ಲಿ ಈ ಥರದ ಕ್ವಶನ್ಸು ಕೊಡ್ತಾರೆ ನೀವೇನು ಮಾಡ್ರಿ ಒಂಚೂರು ಡೈಗ್ರಾಮ್ ಹಾಕಿ ಆಮೇಲೆ ಇದು ಸ್ಟೇಟ್ಮೆಂಟ್ ಒನ್ ಸಫಿಷಿಯೆಂಟ್ ಆಗುತ್ತಾ ಅಥವಾ ಸ್ಟೇಟ್ಮೆಂಟ್ ಟೂನು ಬೇಕಾ ಅಥವಾ ಸ್ಟೇಟ್ಮೆಂಟ್ ಒನ್ ಎಂಟು ಟುಗೆದರ್ ಸಫಿಷಿಯಂಟ್ ಆಗುತ್ತೆ ಅನ್ನೋದನ್ನು ಕಂಡಿಡ್ರಿ ಸೊ ಈ ಕೇಸಲ್ಲಿ ಏನಾಗುತ್ತಪ್ಪ ಅಂದರೆ ಸ್ಟೇಟ್ಮೆಂಟ್ ಒಂದೇ ಸಾಕಾಗುತ್ತೆ ಹಾಗಾಗಿ ಆಪ್ಷನ್ ನಂಬರ್ ಎ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂದರೆ ಆಲ್ ಚೆರೀಸ್ ಆರ್ ಬೆರೀಸ್ ಸಮ್ ಆ್ಯಪಲ್ಸ್ ಆರ್ ಬೆರೀಸ್ ಕನ್ಕ್ಲೂಷನ್ಸ್ ಏನು ಹೇಳಿದ್ದಾರೆ ಅಂದರೆ ಆಲ್ ಚೆರೀಸ್ ಆರ್ ಆ್ಯಪಲ್ಸ್ ಸಮ್ ಆ್ಯಪಲ್ಸ್ ಆರ್ ಚೆರೀಸ್ ಸೊ ಇದ್ರ ಮೇಲೆ ನಾಲ್ಕು ಆಪ್ಷನ್ಸ್ನ ನೀವು ಡ್ರಾ ಮಾಡಿದ್ದಾರೆ ಇದೇನಪ್ಪ ಅಂದರೆ ಸಿಲೋಲಿಸಮ್ಸ್ ಮೇಲೆ ಕ್ವಶನ್ಸು ಸೊ ಸಿಲೋಲಿಸಮ್ಸಲ್ಲಿ ಒಂದು ಬೇಸಿಕ್ ರೂಲ್ ಇದೆ ಏನಪ್ಪ ಅಂದರೆ ನಿಮ್ಗೆ ಯಾವಾಗಾದರೂ ಆಲ್ ಎ ಆರ್ ಬಿ ಅಂತ ಕೊಟ್ಟರೆ ನೀವು ಯಾವ ಥರ ಡ್ರಾಯ್ ಮಾಡಬೇಕಂದ್ರೆ ಆಲ್ ಎ ಆರ್ ಬಿ ಈ ಥರ ಡ್ರಾ ಮಾಡಬೇಕು ನೆಕ್ಸ್ಟ್ ಸಮ್ ಎ ಆರ್ ಬಿ ಅಂತ ಕೊಟ್ಟರೆ ಯಾವ ಥರ ಡ್ರಾ ಮಾಡಬೇಕಪ್ಪ ಅಂದರೆ ಈ ಥರ ಡ್ರಾ ಮಾಡಬೇಕಾಗುತ್ತೆ ಸಮ್ ಎ ಆರ್ ಬಿ ನೆಕ್ಸ್ಟ್ ನೋ ಎ ಈಸ್ ಬಿ ಅಂತ ಕೊಟ್ಟರೆ ಯಾವ ಥರ ಡ್ರಾ ಮಾಡಬೇಕಂದ್ರೆ ಎ ಒನ್ ಸಪ್ರೇಟ್ ಸರ್ಕಲು ಬಿ ಒನ್ ಸಪ್ರೇಟ್ ಸರ್ಕಲು ಈ ಥರ ನೀವೇನಾದ್ರೆ ಮಿನಿಮಮ್ ಇಂಟರ್ಸೆಕ್ಟಿಂಗ್ ಸರ್ಕಲ್ಸ್ನ ಡ್ರಾ ಮಾಡಬೇಕು ಆವಾಗ ಮಾತ್ರ ನಿಮಗೆ ಈಸಿಯಾಗಿ ಆನ್ಸರ್ ಬರುತ್ತೆ ಸೊ ಕ್ವಶನಲ್ಲಿ ನೋಡ್ರಿ ಆಲ್ ಚೆರೀಸ್ ಆರ್ ಬೆರೀಸ್ ಅಂತ ಕೊಟ್ಟಿದ್ದಾರೆ ಸೊ ಏನಾಗುತ್ತೆ ಚೆರೀಸ್ ಒಳಗಡೆ ಬರುತ್ತೆ ನೆಕ್ಸ್ಟ್ ಮೇಲುಗಡೆ ಏನು ಬರುತ್ತೆ ಬೆರೀಸ್ ಬರುತ್ತೆ ನೆಕ್ಸ್ಟ್ ಏನು ಹೇಳಿದ್ದಾರೆ ಸಮ್ ಆ್ಯಪಲ್ಸ್ ಆರ್ ಬೆರೀಸ್ ಅಂತ ಹೇಳಿದ್ದಾರೆ ಸೊ ಸಮ್ ಆ್ಯಪಲ್ಸ್ ಆರ್ ಬೆರೀಸ್ ಸೊ ನಾ ಹೊರಗಡೆ ಸರ್ಕಲ್ಗೆ ಅಷ್ಟೇ ಬರುತ್ತೆ ಸಮ್ ಆ್ಯಪಲ್ಸ್ ಆರ್ ಬೆರೀಸ್ ಸೊ ಕನ್ಕ್ಲೂಷನ್ಸ್ ನೋಡ್ರಿ ಒಂದೇ ಕನ್ಕ್ಲೂಷನ್ ಏನಿದೆ ಆಲ್ ಚೆರೀಸ್ ಆರ್ ಆ್ಯಪಲ್ಸ್ ಆಲ್ ಚೆರೀಸ್ ಆರ್ ಆ್ಯಪಲ್ಸ್ ಇಲ್ಲಿ ನಮ್ಗೆ ಯಾವುದೇ ಥರನಾದಂಥ ಡೈರೆಕ್ಟ್ ರಿಲೇಷನ್ಸ್ ಇಲ್ಲ ಹಾಗಾಗಿ ಒಣೇ ಆಪ್ಷನ್ ಆಗೋಲ್ಲ ನೆಕ್ಸ್ಟ್ ಆಪ್ಷನ್ ನೋಡ್ರಿ ಸಮ್ ಆ್ಯಪಲ್ಸ್ ಆರ್ ಚೆರೀಸ್ ಮತ್ತು ಅಗೇನ್ ಆ್ಯಪಲ್ಲು ಮತ್ತು ಚೆರಿಗೆ ಯಾವುದೇ ಥರನಾದಂಥ ಸ್ಟೇಟ್ಮೆಂಟ್ ಇಲ್ಲ ಇಲ್ಲಿ ನೋಡ್ರಿ ಇವೆರಡು ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ ಇನ್ ಕೇಸ್ ಇಲ್ಲಿ ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದರೆ ಏನಾಗಿತ್ತಪ್ಪ ಅಂದರೆ ಈದರ್ ಆಪ್ಷನ್ ಒನ್ ನಾರ್ಟ್ ಟೂ ಫಾಲೋ ಆಗಿತ್ತು ಬಟ್ ಇಲ್ಲಿ ಎರಡು ಏನಿದೆ ಅಂದರೆ ಪಾಸಿಟಿವ್ ಸ್ಟೇಟ್ಮೆಂಟ್ ಇರೋದ್ರಿಂದ ನಮಗೆ ಆಪ್ಷನ್ ಏನಾಗುತ್ತೆ ಅಂದರೆ ನೀದರ್ ಒನ್ ನಾರ್ ಟು ಫಾಲೋಸ್ ಆಗುತ್ತೆ ಇನ್ ಕೇಸ್ ಅವರು ಇದೇ ಕ್ವಶನಲ್ಲಿ ಆಲ್ ಚೆರೀಸ್ ಆರ್ ಆ್ಯಪಲ್ಸ್ ಅಂತ ಕೊಟ್ಟು ನೆಕ್ಸ್ಟ್ ಏನು ಅಂದರೆ ನೋ ಆ್ಯಪಲ್ಸ್ ಆರ್ ಚೆರೀಸ್ ಅಂತ ಕೊಟ್ಟಿದ್ರೆ ಇಲ್ಲೇನಾಗ್ತಿತ್ತಪ್ಪ ಅಂದರೆ ನಮ್ಗೆ ಆಪ್ಷನು ಇದರ್ ಆಪ್ಷನ್ ನಂಬರ್ ಒನ್ ಆರ್ ಟು ಫಾಲೋಕ್ಸ್ ಆಗಿತ್ತು ಯಾವಾಗ ಒಂದು ಸ್ಟೇಟ್ಮೆಂಟ್ ಒಂದು ಕನ್ಕ್ಲೂಷನ್ ಪಾಸಿಟಿವ್ ಇದ್ದು ಇನ್ನೊಂದು ನೆಗೆಟಿವ್ ಇದ್ದಾಗ ಬಟ್ ಇಲ್ಲೇನಿದೆ ಎರಡು ಸ್ಟೇಟ್ಮೆಂಟು ಎರಡು ಪ ಕನ್ಕ್ಲೂಷನ್ಸ್ ಏನಿದೆ ಪಾಸಿಟಿವ್ ಇದೆ ಹಾಗಾಗಿ ಇಲ್ಲೇನಾಗತ್ತಪ್ಪ ಆಪ್ಷನ್ ಅಂದರೆ ನೀದರ್ ಒನ್ ಆರ್ ಟು ಫಾಲೋಸ್ ಆಗುತ್ತೆ ಸೊ ಎಕ್ಸಾಮಿನೇಷನಲ್ಲಿ ನೆನ್ಪಿಟ್ಕೋರಿ ನಿಮಗೆ ಒಂದೇ ಸ್ಟೇಟ್ಮೆಂಟ್ ಮೇಲೆ ಪಾಸಿಟಿವ್ ಮತ್ತು ನೆಗೆಟಿವ್ ಕನ್ಕ್ಲೂಷನ್ ಡ್ರಾ ಮಾಡಿದ್ರೆ ನಿಮ್ಮ ಆಪ್ಷನ್ ಯಾವಾಗಲೂ ಇದರ್ ಕನ್ಕ್ಲೂಷನ್ ಒನ್ ಆರ್ ಟು ಫಾಲೋಸ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಸೊ ಇದು ಎಕ್ಸ್ ಸ್ಕ್ವೇರ್ ಆಗಬೇಕು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ಏನಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎನ್ ಎಕ್ಸ್ ಪ್ಲಸ್ ಏಟಿ ಒನ್ ಈಕ್ವಲ್ ಟು ಜೀರೋ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನು ಹೇಳಿ ಹೇಳಿದ್ದಾರೆ ಅಂದರೆ ದ ಇಕ್ವೇಷನ್ ಹ್ಯಾಸ್ ಸೊಲ್ಯೂಷನ್ ಆ್ಯಸ್ ನೈನ್ ಇಲ್ಲಿನ ಕೂಡ ನೀವೇನಂದರೆ ಸ್ಟೇಟ್ಮೆಂಟ್ ಡಾಟಾ ಸಫಿಷಿಯನ್ಸಿನ ಕಂಡಿಡಿಬೇಕು ಸ್ಟೇಟ್ಮೆಂಟ್ ಒನ್ ಸ್ಟೇಟ್ಮೆಂಟ್ ಒನ್ ಅಲೋನ್ ಈ ಸಫಿಷಿಯಂಟ್ ಸ್ಟೇಟ್ಮೆಂಟ್ ಟು ಅಲೋನ್ ಈಸ್ ಸಫಿಷೆಂಟ್ ಸ್ಟೇಟ್ಮೆಂಟ್ ಒನ್ ಆ್ಯಂಡ್ ಟು ಟುಗೆದರ್ ಆರ್ ಸಫಿಷಿಯಂಟ್ ಇದರ್ ಒನ್ ಆರ್ ಟು ಆರ್ ನಾಟ್ ಸಫಿಷಿಯಂಟ್ ಅಂತ ಕೊಟ್ಟಿದ್ದಾರೆ ಸೊ ನೋಡಿರಿ ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದ್ರ ಮೇಲೆ ನಾಲ್ಕು ಕನ್ಕ್ಲೂಷನ್ ಕೊಟ್ಟಿದ್ದಾರೆ ಫಸ್ಟ್ ಏನು ಸ್ಟೇಟ್ಮೆಂಟ್ ಇದೆಯಪ್ಪ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎನ್ ಎಕ್ಸ್ ಪ್ಲಸ್ ಏಟಿ ಒನ್ ಈಸ್ ಈಕ್ವಲ್ ಟು ಜೀರೋ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟಲ್ಲಿ ಏನು ಹೇಳಿದ್ದಾರೆ ಅಂದರೆ ದ ಇಕ್ವೇಷನ್ ಹ್ಯಾಸ್ ಸೊಲ್ಯೂಷನ್ ಆ್ಯಸ್ ನೈನ್ ಸೊ ಇದರಲ್ಲಿ ಎನ್ನು ಮತ್ತು ಎಕ್ಸ್ ಏನು ಇರುತ್ತೆ ಅಂತ ಹೇಳಿದರೆ ನೈನ್ ಅಂತ ಹೇಳಿದ್ದಾರೆ ಹಾಗಾದರೆ ನಮ್ಗೇನು ಬೇಕು ನೋಡಿರಿ ಫಸ್ಟ್ ಸ್ಟೇಟ್ಮೆಂಟ್ನ ಕನ್ಸಿಡರ್ ಮಾಡೋಣ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎನ್ ಎಕ್ಸ್ ಪ್ಲಸ್ ಏಯ್ಟಿ ಒನ್ ಈಕ್ವಲ್ ಟು ಜೀರೋ ಅಂದರೆ ಇಲ್ಲಿ ಎರಡು ಏನಿದಾವಪ್ಪ ಅಂದರೆ ಕಾನ್ಸ್ಟೆಂಟ್ಸ್ ಇದ್ದಾವೆ ಎರಡು ವ್ಯಾಲ್ಯೂ ಗೊತ್ತಿಲ್ಲ ಸೊ ಹಾಗಾಗಿ ನಮಗೆ ಈ ಕನ್ಕ್ಲೂಷನ್ ಈ ಸ್ಟೇಟ್ಮೆಂಟಿಂದ ಯಾವುದೇ ವ್ಯಾಲ್ಯೂ ಕಂಡು ನೆಕ್ಸ್ಟ್ ನೆಕ್ಸ್ಟಲ್ಲಿ ದ ಇಕ್ವೇಷನ್ ಹ್ಯಾಸ್ ದ ಸೊಲ್ಯೂಷನ್ ಆಫ್ ನೈನ್ ಇದರಲ್ಲಿ ನೀವು ಇದರ್ ಎನ್ ಎನ್ ನೈನ್ ಅಂತಾದರೂ ತಗೋರಿ ಅಥವಾ ಎಕ್ಸ್ ನೈನ್ ಅಂತಾದರೂ ತೊಗೊರಿ ಅವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಎನ್ ವ್ಯಾಲ್ಯೂ ಸಿಗುತ್ತೆ ಅಥವಾ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ ಹಾಗಾಗಿ ಇಲ್ಲಿ ಆಪ್ಷನ್ ಅಂದರೆ ಸ್ಟೇಟ್ಮೆಂಟ್ ಒನ್ ಆ್ಯಂಡ್ ಟು ಟುಗೆದರ್ ಆರ್ ಸಫಿಷಿಯಂಟ್ ನಮಗೆ ಒಂದೇ ಸ್ಟೇಟ್ಮೆಂಟಿಂದ ಆನ್ಸರ್ಸ್ನ ಡ್ರಾ ಮಾಡೋಕ್ಕಾಗಲ್ಲ ಸೊ ಎರಡೂ ಸ್ಟೇಟ್ಮೆಂಟ್ ಸೇರಿದಾಗ ಮಾತ್ರ ನಮ್ಗೆ ಏನಂದರೆ ಆನ್ಸರ್ಸ್ ಬರುತ್ತೆ ಹಾಗಾಗಿ ಆಪ್ಷನ್ ಏನಾಗುತ್ತೆ ಅಂದರೆ ಸ್ಟೇಟ್ಮೆಂಟ್ ಒನ್ ಆ್ಯಂಡ್ ಸ್ಟೇಟ್ಮೆಂಟ್ ಟು ಟುಗೆದರ್ ಆರ್ ಸಫಿಷಿಯೆಂಟ್ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಫೈವ್ ಬೈ ನೈನ್ ಮಲ್ಟಿಪ್ಲೈಡ್ ಬೈ ಅನದರ್ ನಂಬರ್ ಗಿವ್ಸ್ ಟೆನ್ ಬೈ ತ್ರೀ ವಾಟ್ ಈಸ್ ದ ಅದರ್ ನಂಬರ್ ಸೊ ನೋಡಿರಿ ಫೈವ್ ಬೈ ನೈ ಫೈವ್ ಬೈ ನೈನಿಗೆ ನೀವು ಒಂದು ನಂಬರಿಂದ ನಲ್ಟಿ ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರುತ್ತಪ್ಪ ಟೆನ್ ಬೈ ತ್ರೀ ಬರುತ್ತೆ ಹಾಗಾದ್ರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಸೊ ನೋಡ್ರಿ ಫೈ ನಾನು ಏನು ಮಾಡ್ತೀನಿ ಆ ಸಂಖ್ಯೆನ ಎಕ್ಸ್ ಅಂತ ತಗೋತೀನಿ ಸೊ ನಾವೇನು ಮಾಡೋದಂದರೆ ಫೈವ್ ಬೈ ನೈನಿಗೆ ಇಂಟು ಎಕ್ಸ್ ಮಾಡಿದಾಗ ಎಷ್ಟು ಬರುತ್ತಪ್ಪ ನಮಗೆ ಆನ್ಸರು ಟೆನ್ ಬೈ ತ್ರೀ ಬರುತ್ತೆ ಹಾಗಾದರೆ ಎಕ್ಸ್ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ನಾನು ಇದನ್ನು ಆ ಕಡೆ ಕಳಿಸ್ತೀನಿ ಎಕ್ಸ್ ಈಸ್ ಈಕ್ವಲ್ ಟು ಟೆನ್ ಬೈ ತ್ರೀ ಇಂಟು ಸೊ ಇಲ್ಲಿ ಆಪ್ಷನಲ್ಲಿ ಏನಾಗತ್ತೆ ಅಂದರೆ ಆ ಕಡೆ ಹೋದಾಗ ಫೈವ್ ಕೆಳಗಡೆ ಬರುತ್ತೆ ನೈನ್ ಮೇಲ್ಗಡೆ ಬರುತ್ತೆ ಇಂಟ್ರಿ ಚೇಂಜ್ ಆಗುತ್ತೆ ಸೊ ಇದೇನಾಗತ್ತಪ್ಪ ಅಂದರೆ ನೈನ್ ಬೈ ಫೈವ್ ಆಗುತ್ತೆ ಸೊ ನೋಡ್ರಿ ಮೂರು ಒಂದ್ಲೇ ಮೂರು ಮೂರಲೇ ಐದು ಒಂದಲೆ ಐದು ಎರಡಲೆ ಸೊ ಆನ್ಸರ್ ಎಷ್ಟಾಗುತ್ತಪ್ಪ ಅಂದರೆ ಸಿಕ್ಸ್ ಆಗುತ್ತೆ ಸೊ ನೀವು ಫೈವ್ ಬೈ ನೈನಿಗೆ ಸಿಕ್ಸ್ನ ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದರೆ ಟೆನ್ ಬೈ ತ್ರೀ ಬರುತ್ತೆ ಹಾಗಾಗಿ ಆಪ್ಷನ್ ನಂಬರ್ ಎ ಆಗುತ್ತೆ ಸೊ ಈ ಥರದ ಕ್ವಶನ್ಸ್ ತುಂಬ ಈಸಿ ಇರ್ತವೆ ವಿತಿನ್ ನಿಮಗೆ ಟೆನ್ ಟು ಫಿಫ್ಟೀನ್ ಸೆಕೆಂಡ್ಸಲ್ಲೇ ಆನ್ಸರ್ ಸಿಕ್ಬಿಡ್ತವೆ ಸೊ ಈ ಥರದ ಕ್ವಶನ್ಸ್ನ ನೀವು ಬೇಗ ಅಟೆಂಡ್ ಮಾಡಿರಿ ನೆಕ್ಸ್ಟ್ ನಿಮಗೆ ಟಫ್ ಇದ್ದಂಥ ಕ್ವಶನ್ಸ್ಗೆ ಟೈಮ್ ಸೇವಸ್ ಆಗುತ್ತೆ ನೆಕ್ಸ್ಟ್ ನೋಡಿರಿ ಏನು ಹೇಳಿದ್ದಾರೆ ಅಂದರೆ ಇನ್ನು ಕಂಪ್ಯೂಟರ್ ಗೇಮ್ ಅ ಬಿಲ್ಡರ್ ಕ್ಯಾನ್ ಬಿಲ್ಡ್ ಅ ವಾಲ್ ಇನ್ ಟೆನ್ ಅವರ್ಸ್ ವೈಲ್ ಅ ಡೆಸ್ಟ್ರಾಯರ್ ಕ್ಯಾನ್ ಡೆಮಾಲಿಶ್ ದ ಸಚ್ ಅ ವಾಲ್ ಕಂಪ್ಲೀಟ್ಲಿ ಇನ್ ಟ್ವೆಂಟಿ ಫೈವ್ ಅವರ್ಸ್ ಬೋತ್ ಬಿಲ್ಡರ್ ಆ್ಯಂಡ್ ಡೆಸ್ಟ್ರಾಯರ್ ವರ್ ಇನಿಷಿಯಲಿ ಸೆಟ್ ಟು

ಸೈಮಲ್ಟೇನಿಯಸ್ ಆಗಿ ವರ್ಕ್ ಮಾಡೋಕ್ಕೆ ಬಿಟ್ಟುಬಿಡ್ತಾರೆ ಎಷ್ಟು ಗಂಟೆ ಮಠ ಅಂದರೆ ಹದಿನೈದು ಅವರ್ ಮಟ್ಟ ಬಿಡ್ತಾರೆ ಆಮೇಲೆ ಏನು ಮಾಡ್ತಾರೆ ಡೆಸ್ಟ್ರಾಯರ್ನ ರಿಮೂವ್ ಮಾಡ್ತಾರೆ ಹಾಗಾದರೆ ಕಂಪ್ಲೀಟ್ ಎಷ್ಟು ಟೈಮ್ ಟೈಮ್ ತೊಗೋತು ಆ ವಾಲ್ನ ಬಿಲ್ಡ್ ಮಾಡೋಕ್ಕೆ ಅಂತ ಕೇಳಿದ್ದಾರೆ ಸೊ ಹದಿನೈದು ಅವರ್ ಆದಮೇಲೆ ಏನು ಮಾಡ್ತಾರಪ್ಪ ಅಂದರೆ ಆ ಡೆಸ್ಟ್ರಾಯರ್ನ ರಿಮೂವ್ ಮಾಡ್ತಾರೆ ಹಾಗಾದರೆ ಟೋಟಲ್ ಟೈಮ್ ಎಷ್ಟು ತೊಗೊಂಡ್ಕೊಳ್ತು ಆ ಕಂಪ್ಯೂಟರ್ ಗೇಮಲ್ಲಿ ವಾಲ್ನ ಬಿಲ್ಡ್ ಮಾಡೋಕ್ಕೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಫಸ್ಟು ಬಿಲ್ಡ್ರ್ ಎಷ್ಟು ಟೈಮ್ ತೊಗೊಳ್ತಾನೆ ಕಂಪ್ಲೀಟ್ ವಾಲ್ ಬಿಲ್ಡ್ ಮಾಡೋಕ್ಕೆ ಟೆನ್ ಅವರ್ಸ್ ತೊಗೋತಾನೆ ಅದೇ ಥರನಾಗೆ ಡೆಸ್ಟ್ರಾಯರ್ ಎಷ್ಟು ಅವರ್ ತೊಗೋತಾನೆ ಟ್ವೆಂಟಿ ಫೈ ಅವರ್ಸ್ ನಾನು ಇದನ್ನೇನು ಮಾಡಿದ್ದೀನಿ ಅಂದರೆ ಮೈನಸಲ್ಲಿ ತೊಗೋತೀನಿ ಯಾಕಂದರೆ ಅವನು ಡೆಮಾಲಿಸ್ ಮಾಡ್ತಾನೆ ಗೋಡೆನ ಕೆಡುತ್ತಾನೆ ಸೊ ನಮಗೆ ವಾಲ್ ಎಷ್ಟಿದೆ ಅಂತ ಗೊತ್ತಿಲ್ಲ ಹಾಗಾಗಿ ನಾವು ಏನು ಮಾಡ್ತೀವಿ ಅಂದರೆ ಟೆನ್ನು ಮತ್ತು ಟ್ವೆಂಟಿ ಫೈದು ಎಲ್ ಸಿ ಎಮ್ ತೊಗೋತೀವಿ ಸೊ ಟೆನ್ನು ಮತ್ತು ಟ್ವೆಂಟಿ ಫೈದು ಎಲ್ ಸಿ ಎಮ್ ತೊಗೋರಿ ಇದು ಫ್ಯಾಕ್ಟ್ರೈಸೇಷನ್ ಮಾಡಿದಾಗ ಫೈವ್ ಇಂಟು ಟೂ ಆಗುತ್ತೆ ಇದು ಫೈವ್ ಇಂಟು ಫೈವ್ ಆಗುತ್ತೆ ಇಲ್ಲಿ ಫೈವ್ ಫ್ಯಾಕ್ಟರ್ ಮಾತ್ರ ಕಾಮನ್ ಬರುತ್ತೆ ಸೊ ನೋಡಿರಿ ಫೈವ್ ಇಂಟು ಟೂ ಮತ್ತು ಫೈವ್ ಉಳಿಯುತ್ತೆ ಫೈವ್ ಇಂಟು ಟೂ ಇಂಟು ಫೈವ್ ಟೋಟಲ್ ಎಷ್ಟು ಆಯಿತು ಫಿಫ್ಟಿ ಆಯಿತು ಸೊ ಟೋಟಲ್ ಎಷ್ಟು ಎಷ್ಟಿನೇಟ್ಸ್ ಇದೆಯಪ್ಪ ಫಿಫ್ಟಿ ಯೂನಿಟ್ಸ್ ಇದೆ ಹಾಗಾದರೆ ಬಿಲ್ಡ್ರು ಒಂದು ಗಂಟೆಗೆ ಎಷ್ಟು ಯುನಿಟ್ಸ್ನ ಬಿಲ್ಡ್ ಮಾಡ್ತಾನೆ ಫಿಫ್ಟಿ ಬೈ ಟೆನ್ ಮಾಡಿರಿ ಒನ್ ಅವರಿಗೆ ಫೈವ್ ಯೂನಿಟ್ಸ್ನ ಬಿಲ್ಡ್ ಮಾಡ್ತಾನೆ ಅದೇ ಥರನ ಡೆಸ್ಟ್ರಾಯರ್ ಒಂದು ಅವರಿಗೆ ಎಷ್ಟು ಯುನಿಟ್ಸ್ನ ಡೆಸ್ಟ್ರಾಯ್ ಮಾಡ್ತಾನೆ ಫಿಫ್ಟಿ ಡಿವೈಡೆಡ್ ಬೈ ಟ್ವೆಂಟಿ ಫೈವ್ ಫೈ ಇಪ್ಪತ್ತೈದೊಂದಲೇ ಇಪ್ಪತ್ತೈದೆರಡಲೇ ಸೊ ನೋಡ್ರಿ ಇಲ್ಲಿ ಬಿಲ್ಡ್ರು ಒನ್ ಅವರಿಗೆ ಫೈವ್ ಯೂನಿಟ್ಸ್ನ ಬಿಲ್ಡ್ ಮಾಡ್ತಾನೆ ಡೆಸ್ಟ್ರಾಯರು ಒನ್ ಅವರಿಗೆ ಎರಡು ಯೂನಿಟ್ಸನ್ನ ಡೆಸ್ಟ್ರಾಯ್ ಮಾಡ್ತಾನೆ ಟೋಟಲ್ ಎಷ್ಟಿದೆ ಫಿಫ್ಟಿ ಯೂನಿಟ್ಸ್ ಇದೆ ಸೊ ಒನ್ ಅವರಿಗೆ ಅವ್ರು ಎಷ್ಟು ಬಿಲ್ಡ್ ಮಾಡ್ತಾರಪ್ಪ ಫೈವ್ ಮೈನಸ್ ಟು ತ್ರೀ ಯೂನಿಟ್ಸ್ನ ಬಿಲ್ಡ್ ಮಾಡ್ತಾರೆ ಟೋಟಲಾಗಿ ಬಿಲ್ಡ್ರ್ ಮತ್ತು ಡೆಸ್ಟ್ರಾಯರ್ ಸೇರಿಕೊಂಡು ಒನ್ ಅವರಿಗೆ ಎಷ್ಟು ಯೂನಿಟ್ಸ್ನ ಬಿಲ್ಡ್ ಮಾಡ್ತಾರೆ ಮೂರು ಯೂನಿಟ್ನ ಬಿಲ್ಡ್ ಮಾಡ್ತಾರೆ ಬಿಲ್ಡ್ರನ್ನ ಐ ಫೈವ್ ಯೂನಿಟ್ಸ್ನ ಬಿಲ್ಡ್ ಮಾಡಿರ್ತಾನೆ ಡೆಸ್ಟ್ರಾಯರ್ ಏನು ಮಾಡ್ತಾನಪ್ಪ ಅಂದರೆ ಎರಡು ಯೂನಿಟ್ಸ್ನ ಕೆಡುತ್ತಾನೆ ಹಾಗಾಗಿ ಒನ್ ಅವರಿಗೆ ಎಷ್ಟು ಬಿಲ್ಡ್ ಆಗುತ್ತೆ ತ್ರೀ ಯೂನಿಟ್ಸ್ ಬಿಲ್ಡ್ ಆಗುತ್ತೆ ಹಾಗಾದರೆ ಫಿಫ್ಟೀನ್ ಗಂಟೆ ಹದಿನೈದು ಗಂಟೆ ಅವರಿಬ್ಬರು ಕೂಡ ಕೆಲಸ ಮಾಡ್ತಾರೆ ಒನ್ ಅವರಿಗೆ ಮೂರು ಯೂನಿಟ್ ಮಾಡಿದರೆ ಹದಿನೈದು ಗಂಟೆಗೆ ಅವ್ರು ರೆಸ್ಟ್ ಮಾಡ್ತಾರಪ್ಪ ಫಿಫ್ಟೀನ್ ಇಂಟು ತ್ರೀ ಹದಿನೈದು ಮೂರಲೆ ನಲ್ವತ್ತೈದು ಯೂನಿಟ್ಸ್ ಮಾಡ್ತಾರೆ ಸೊ ಹದಿನೈದು ಗಂಟೆ ಸೇರ್ಕೊಂಡು ಇಬ್ಬರು ಯೂನಿಟ್ಸ್ ಮಾಡ್ತಾರೆ ಅಂದರೆ ನಲವತ್ತೈದು ಯೂನಿಟ್ಸ್ ಮಾಡ್ತಾರೆ ಸೊ ನಮಗೆ ರಿಮೈನಿಂಗ್ ಎಷ್ಟು ಯೂನಿಟ್ಸ್ ಉಳಿಯುತ್ತೆ ಅಂದರೆ ಫೈವ್ ಯೂನಿಟ್ಸ್ ಉಳಿಯುತ್ತೆ ಯಾಕಂದರೆ ಟೋಟಲ್ ಫಿಫ್ಟಿ ಯೂನಿಟ್ಸ್ ಇದೆ ಅದರಲ್ಲಿ ನಲವತ್ತೈದು ಯೂನಿಟ್ಸ್ ಬಿಲ್ಡ್ ಮಾಡಿಬಿಟ್ಟಿದ್ದಾರೆ ಉಳಿದಿರೋದು ಎಷ್ಟಪ್ಪ ಅಂದರೆ ಫೈವ್ ಯೂನಿಟ್ಸ್ ಬಿಲ್ಡ್ರ್ರು ಒಂದು ಗಂಟೆಗೆ ಎಷ್ಟು ಯೂನಿಟ್ಸ್ ಮಾಡ್ತಾನೆ ಫೈವ್ ಯೂನಿಟ್ಸ್ ಮಾಡ್ತಾನೆ ಹಾಗಾದರೆ ನಲವತ್ತೈದು ಯೂನಿಟ್ಸ್ ಆದಮೇಲೆ ಬಿಲ್ಡ್ರು ಎಷ್ಟು ಗಂಟೆ ತೊಗೋತಾನೆ ಒಂದು ಗಂಟೆ ಜಾಸ್ತಿ ತೊಗೋತಾನೆ ಸೊ ಟೋಟಲ್ ಡ್ಯೂರೇಷನ್ ಎಷ್ಟಾಗುತ್ತೆ ಫಿಫ್ಟೀನ್ ಅವರ್ಸ್ ಪ್ಲಸ್ ಒನ್ ಅವರ್ ಸಿಕ್ಸ್ಟೀನ್ ಅವರ್ ಆಗುತ್ತೆ ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ ಅಂದರೆ ಸಿಕ್ಸ್ಟೀನ್ ಅವರ್ಸ್ ಆಗುತ್ತೆ ಸೊ ಈ ಕ್ವಶನ್ಸ್ ಏನು ಮಾಡಿದರಪ್ಪ ಅಂದರೆ ಸಿಮ್ಲರ್ ಆಗಿ ಫೈಪ್ಸ್ ಆ್ಯಂಡ್ ಸಿಕ್ಸ್ಟ್ರೀನ್ ಮೇಲೆ ಕೊಟ್ಟಿದ್ದಾರೆ ಅಲ್ಲಿ ನಿಮಗೆ ಆ ಪೈಪ್ ಕ್ಯಾನ್ ಪಿಲ್ ಆ ಟ್ಯಾಂಕಿನ್ ಸರ್ಟನ್ ಮಿನಿಟ್ಸ್ ಅಂತ ಕೊಡ್ತಿದ್ರು ಆ ಲೀಕೇಜ್ ಕ್ಯಾನ್ ಕಂಪ್ಲೀಟ್ಲಿ ರಿಮೂವಿಟ್ ಇನ್ ಸರ್ಟನ್ ಮಿನಿಟ್ಸ್ ಅಂತ ಕೊಡ್ತಿದ್ರು ಇಲ್ಲೇನು ಮಾಡಿದರೆ ಅದನ್ನೇ ಕಂಪ್ಯಾರಿಸನ್ ಮಾಡಿ ವಾಲ್ ಬಿಲ್ಡು ಮತ್ತೆ ಡಸ್ಟ್ರಾಯ್ ಕೊಟ್ಟಿದ್ದಾರೆ ಕ್ವಶನ್ಸು ಸೇಮು ಪ್ಯಾಟ್ರನ್ನು ಚೇಂಜು ಬಟ್ ಏನಂದರೆ ಸ್ಟೇಟ್ಮೆಂಟ್ ಮಾತ್ರ ಚೇಂಜ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಎಲ್ ಸಿ ಎಮ್ ಆಫ್ ಏಯ್ಟಿ ಸಿಕ್ಸ್ ಆ್ಯಂಡ್ ಒನ್ ಟ್ವೆಂಟಿ ನೈನ್ ಸೊ ಈ ಥರದ ಕ್ವಶನ್ಸ್ ಇದ್ದಾಗ ನೀವೇನು ಮಾಡ್ರಿ ಎಲ್ ಸಿ ಎಮ್ ಅಂದರೆ ಏನಪ್ಪಾ ಅಂದರೆ ಲೀಸ್ಟ್ ಕಾಮನ್ ಮಲ್ಟಿಪ್ಲೈ ಸೊ ಲೀಸ್ಟ್ ಕಾಮನ್ ಮಲ್ಟಿಪಲ್ ಸೊ ಈ ಥರ ಇದ್ದಾಗ ಏನು ಮಾಡ್ಬೇಕಂದ್ರೆ ನೀವು ಆಪ್ಷನ್ ಥ್ರೂ ಮಾಡಿರಿ ಯಾಕಂದರೆ ನೀವು ಏಯ್ಟಿ ಸಿಕ್ಸು ಮತ್ತು ಒನ್ ಟ್ವೆಂಟಿ ನೈನ್ ದೆಲ್ಸಿಯಂ ತೆಗಿತಾ ಹೋದರೆ ತುಂಬ ಟೈಮ್ ಹಿಡಿಯುತ್ತೆ ಸೊ ಇದರಲ್ಲಿ ಲೀಸ್ಟ್ ಕಾಮನ್ ಅಂತ ಕೇಳಿದಾಗ ಫಸ್ಟ್ ಲೀಸ್ಟ್ ಯಾವುದಿದೆ ಒನ್ ಸೆವೆಂಟಿ ಟೂ ಇದೆ ಸೊ ಒನ್ ಸೆವೆಂಟಿ ಟು ಏಯ್ಟಿ ಸಿಕ್ಸು ಮತ್ತು ಒನ್ ಒನ್ ಟ್ವೆಂಟಿ ನೈನಿಂದ ಡಿವೈಡ್ ಆಗುತ್ತಾ ನೋಡಿರಿ ಒನ್ ಸೆವೆಂಟಿ ನೈನು ಏಯ್ಟಿ ಸಿಕ್ಸಿಂದ ಡಿವೈಡ್ ಆಗುತ್ತಾ ಆಗುತ್ತೆ ಯಾಕಂದರೆ ಏಯ್ಟಿ ಸಿಕ್ಸ್ ಇಂಟು ಟೂ ಮಾಡಿದ್ರೆ ಒನ್ ಸೆವೆಂಟಿ ಟೂ ಬರುತ್ತೆ ಅದೇ ಒನ್ ಟ್ವೆಂಟಿ ನೈನಿಂದ ಆಗಲ್ಲ ಯಾಕಂದರೆ ಒನ್ ಟ್ವೆಂಟಿ ನೈನ್ ಇಂಟು ಟೂ ಮಾಡಿದ್ರೆ ಟೂ ಫಿಫ್ಟಿ ಏಯ್ಟ್ ಬರುತ್ತೆ ಬಟ್ ಒನ್ ಸೆವೆಂಟಿ ಟು ಆಗೋಲ್ಲ ಹಾಗಾಗಿ ಈ ಆಪ್ಷನ್ ಆಗಲ್ಲ ನೆಕ್ಸ್ಟ್ ಆಪ್ಷನ್ ನೋಡಿರಿ ಟೂ ಫಿಫ್ಟಿ ಟೂ ಇದೆ ಟೂ ಫಿಫ್ಟಿ ಟೂ ಆಗುತ್ತೆ ಅಂತ ನೋಡಿರಿ ಇಲ್ಲ ಇನಿಟ್ ಡಿಜಿಟಲ್ ಏನಿದೆ ಸಿಕ್ಸ್ ಇದೆ ಇಲ್ಲಿ ಇನಿಟ್ ಡಿಜಿಟಲ್ ಏನಿದೆ ಇದೆ ಸಿಕ್ಸ್ ಇಂಟು ಏನು ಮಲ್ಟಿಪ್ಲೈ ಮಾಡಿದರೆ ನಮಗೆ ಇನಿಟ್ ಡಿಜಿಟಲ್ ಏಟ್ ಬರುತ್ತಪ್ಪ ಆರು ಒಂದಲೇ ಆರು ಆರು ಎರಡಲೇ ಹನ್ನೆರಡು ಆರು ಮೂರಲೆ ಹದಿನೆಂಟು ಆಗುತ್ತೆ ಹಾಗಾದರೆ ಏಯ್ಟಿ ಸಿಕ್ಸ್ ಇಂಟು ತ್ರೀ ಮಾಡಿದ್ರೆ ಟೂ ಫಿಫ್ಟಿ ಏಟ್ ಬರುತ್ತಾ ನೋಡಿರಿ ಏಯ್ಟಿ ಸಿಕ್ಸ್ ಇಂಟು ತ್ರೀ ಮಾಡಿದ್ರೆ ಟೂ ಫಿಫ್ಟಿ ಏಯ್ಟ್ ಬರುತ್ತೆ ಅಂತ ನೋಡಿರಿ ಮೂರಾರಲೆ ಹದಿನೆಂಟು ಕೈಲಾ ಬಂತು ಒಂದು ಮೂರೆಂಟಲೇ ಇಪ್ಪತ್ನಾಲ್ಕು ಪ್ಲಸ್ ಒಂದು ಇಪ್ಪತ್ತೈದು ಟೂ ಫಿಫ್ಟಿ ಏಯ್ಟ್ ಬರುತ್ತೆ ಅದೇ ಥರನಾಗಿ ಒನ್ ಟ್ವೆಂಟಿ ನೈನ್ ಇಂಟು ಟೂ ಮಾಡಿದಾಗ ಕೂಡ ಟೂ ಫಿಫ್ಟಿ ಏಯ್ಟ್ ಬರುತ್ತೆ ಹಾಗಾಗಿ ಆಪ್ಷನ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ಟೂ ಫಿಫ್ಟಿ ಏಯ್ಟ್ ಆಗುತ್ತೆ ಸೊ ಎಕ್ಸಾಮಿನೇಷನಲ್ಲಿ ಏನು ಮಾಡಿರಿ ವೆದರ್ ಎಚ್ ಸಿ ಎಫ್ ಆದರೂ ಕೇಳಿರಲಿ ಎಲ್ ಸಿ ಎಫ್ ಎಲ್ ಸಿ ಎಮ್ ಆದರೂ ಕೇಳಿರಿ ಕೇಳಿರಲಿ ನಿಮಗೆ ಆಪ್ಷನ್ಸ್ ಇದ್ದರೆ ಆಪ್ಷನ್ ಥ್ರೂನೇ ವೆರಿಫಿಕೇಷನ್ ಮಾಡ್ಕೊಂಡು ಮಾಡ್ಕೊಂಡೋದ್ರಿ ಅಂದರೆ ಕ್ವಶನ್ಸ್ ಡಿಫಿಕಲ್ಟ್ ಇದ್ದರೆ ನೀವು ಇದನ್ನು ಇದನ್ನು ನೋಡಿರಿ ನೀವೇನಾದರೂ ಎಲ್ ಸಿ ಎಮ್ ತೆಗೆಯೋಕೋದ್ರಿ ಏಯ್ಟಿ ಸಿಕ್ಸ್ ಒನ್ ಟ್ವೆಂಟಿ ನೈನ್ ಇದ್ರ ಲೀಸ್ಟ್ ಡಿವೈಡ್ ಆಗೋ ಮಲ್ಟಿಪ್ಲೈ ಫೋರ್ಟಿ ತ್ರೀಯಿಂದ ಇದು ಫೋರ್ಟಿ ಟು ಫೋರ್ಟಿ ತ್ರೀ ಇಂಟು ಟೂ ಆಗುತ್ತೆ ಫೋರ್ಟಿ ತ್ರೀ ಇಂಟು ತ್ರೀ ಆಗುತ್ತೆ ಸೊ ನೀವು ಫೋರ್ಟಿ ತ್ರೀ ಮಠ ಚೆಕ್ ಮಾಡ್ತಾನೆ ಇರಬೇಕಾಗುತ್ತೆ ಸೊ ಅದ್ರ ಬದಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಆಪ್ಷನ್ ಥ್ರೂ ವೆರಿಫಿಕೇಷನ್ ಮಾಡೋದ್ರಿಂದ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾಕಂದರೆ ಫಸ್ಟ್ ಆಪ್ಷನ್ ಆಗಲ್ಲ ನೆಕ್ಸ್ಟ್ ಲಿಸ್ಟ್ ಇರೋದಿದೆ ಇದು ಆಗಲಿಲ್ಲ ಅಂತ ತರ್ಡಿಗೆ ಚೆಕ್ ಮಾಡಿರಿ ಆಮೇಲೆ ಫೋರ್ತಿಗೆ ಚೆಕ್ ಮಾಡಿರಿ ಸೊ ಇಲ್ಲ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ಟು ಫಿಫ್ಟಿ ಏಯ್ಟ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಅ ಪರ್ಸನ್ ಡ್ರೈವಿಂಗ್ ಎಟ್ ಎ ಸ್ಪೀಡ್ ಫೋರ್ಟಿ ಏಯ್ಟ್ ಕಿಲೋಮೀಟರ್ ಪರ್ ಅವರ್ ರಿಚಿಸ್ ಆಫೀಸ್ ಒನ್ ಪಾಯಿಂಟ್ ಫೈವ್ ಮಿನಿಟ್ಸ್ ಅರ್ಲಿ ವೈಲ್ ಸಿ ರಿಚಿಸ್ ಆಫ್ ಫೋರ್ ಫೈವ್ ಫೋರ್ ಪಾಯಿಂಟ್ ಫೈವ್ ಮಿನಿಟ್ಸ್ ಲೇಟ್ ಇಫ್ ಡ್ರೈವಿಂಗ್ ಎಟ್ ತರ್ಟಿ ಸಿಕ್ಸ್ ಕಿಲೋಮೀಟ್ರ್ ಪರ್ ಅವರ್ ವಾಟ್ ಈಸ್ ದ ಡಿಸ್ಟೆನ್ಸ್ ದ್ಯಾಟ್ ಶಿ ಈಸ್ ಕವರಿಂಗ್ ಸೊ ಒಬ್ರು ಏನು ಮಾಡ್ತಾರೆ ಅಂದರೆ ಆಫೀಸಿಗೆ ನಲವತ್ತೆಂಟು ಕಿಲೋಮೀಟ್ರ್ ಪರ್ ಅವರ್ ಹೋದಾಗ ಆಫೀಸಿಗೆ ಎಷ್ಟು ನಿಮಿಷ ಮುಂಚೆ ಹೋಗ್ತಾರಪ್ಪ ಅಂದರೆ ಒಂದೂವರೆ ನಿಮಿಷ ಮುಂಚೆ ಹೋಗ್ತಾರೆ ಅದೇ ಅವರು ಮೂವತ್ತಾರು ಕಿಲೋಮೀಟ್ರ್ ಪರ್ ಅವರ್ ಹೋದಾಗ ಆಫೀಸಿಗೆ ಏನು ಮಾಡ್ತಾರಪ್ಪ ಅಂದರೆ ನಾಲ್ಕೂವರೆ ನಿಮಿಷ ಲೇಟಾಗಿ ಹೋಗ್ತಾರೆ ಹಾಗಾದರೆ ಎಷ್ಟು ಡಿಸ್ಟೆನ್ಸ್ ಅವರು ಟ್ರಾವೆಲ್ ಮಾಡ್ತಿದ್ದಾರೆ ಅಂತ ಕೇಳ್ತಿದ್ದಾರೆ ಸೊ ನೋಡಿರಿ ಇದು ಹೌಸ್ ಅಂದ್ಕೊಳ್ಳೋಣ ಇದು ಆಫೀಸ್ ಅಂದ್ಕೊಳ್ಳೋಣ ಡಿಸ್ಟೆನ್ಸ್ ಎಷ್ಟಿದೆ ಎಕ್ಸ್ ಇದೆ ಸೊ ಅವರು ನಲ್ವತ್ತೆಂಟು ಕಿಲೋಮೀಟ್ರ್ ಪರ್ ಅವರ್ ಹೋದಾಗ ಎಷ್ಟು ನಿಮಿಷ ಬೇಗ ಹೋಗ್ತಾರಪ್ಪ ಒಂದೂವರೆ ನಿಮಿಷ ಬೇಗ ಹೋಗ್ತಾರೆ ಸೊ ಅದೇ ಏನಾದರೂ ತರ್ಟಿ ಸಿಕ್ಸ್ ಕಿಲೋಮೀಟ್ರ್ ಪರ್ ಅವರ್ ಹೋದಾಗ ಎಷ್ಟು ನಿಮಿಷ ಲೇಟಾಗಿ ಹೋಗ್ತಾರೆ ಫೋರ್ ಪಾಯಿಂಟ್ ಫೈವ್ ಮಿನಿಟ್ಸ್ ಲೇಟಾಗಿ ಹೋಗ್ತಾರೆ ಹಾಗಾದರೆ ಈ ಡಿಸ್ಟೆನ್ಸ್ ಏನಂತ ಕೇಳಿದ್ದಾರೆ ಸೊ ನೋಡಿರಿ ಎಕ್ಸ್ ಬೈ ಫೋರ್ಟಿ ಏಯ್ಟ್ ಮಾಡಿದಾಗ ಅವರು ಒಂದೂವರೆ ನಿಮಿಷ ಅರ್ಲಿ ಹೋಗ್ತಾರೆ ಎಕ್ಸ್ ಬೈ ತರ್ಟಿ ಸಿಕ್ಸ್ ಮಾಡಿದಾಗ ಅವರು ನಾಲ್ಕೂವರೆ ನಿಮಿಷ ಲೇಟಾಗಿ ಹೋಗ್ತಾರೆ ಹಾಗಾದರೆ ಡಿಫ್ರೆನ್ಸ್ ಎಷ್ಟಾಗುತ್ತೆ ಟೋಟಲ್ ಸಿಕ್ಸ್ ಮಿನಿಟ್ಸ್ ಆಗುತ್ತೆ ಯಾಕಂದರೆ ಒಂದೂವರೆ ನಿಮಿಷ ಮುಂಚೆ ಹೋಗಿರ್ತಾರೆ ಇವರು ಒಂದೂವರೆ ನಿಮಿಷ ಲೇಟಾಗಿ ಬರ್ತಾರೆ ಹಾಗಾಗಿ ಎಷ್ಟು ನಿಮಿಷ ಆಗುತ್ತಪ್ಪ ಸಿಕ್ಸ್ ಮಿನಿಟ್ಸ್ ಆಗುತ್ತೆ ಎಕ್ಸ್ ಬೈ ತರ್ಟಿ ಸಿಕ್ಸ್ ಮೈನಸ್ ಎಕ್ಸ್ ಬೈ ಫೋರ್ಟಿ ಏಯ್ಟ್ ಈಕ್ವಲ್ ಟು ಎಷ್ಟು ಡಿಫ್ರೆನ್ಸ್ ಆಗುತ್ತಪ್ಪ ಸಿಕ್ಸ್ ಮಿನಿಟ್ಸ್ ಆಗುತ್ತೆ ಸೊ ನೋಡಿರಿ ತರ್ಟಿ ಸಿಕ್ಸು ಮತ್ತು ಫೋರ್ಟಿ ಏಯ್ಟು ಎಲ್ ಸಿ ಎಮ್ ತಗೋಣ ಸೊ ಇಲ್ಲಿ ಫ್ಯಾಕ್ಟ್ರೈಸೇಷನ್ ಮಾಡಿದಾಗ ಹನ್ನೆರಡು ಮೂರಲೇ ಆಗುತ್ತೆ ಹನ್ನೆರಡು ನಾಲ್ಕಲೇ ಸೊ ಟ್ವೆಲ್ ಕಾಮನ್ ಇದೆ ಟ್ವೆಲ್ ತಗೋರಿ ಸೊ ಇಲ್ಲಿ ತ್ರೀ ಮತ್ತು ಫೋರ್ ಹೊಳಿತು ಇಂಟು ತ್ರೀ ಇಂಟು ಫೋರ್ ಹನ್ನೆರಡು ಮೂರಲೇ ಮೂವತ್ತಾರು ಹನ್ನೆರಡು ನಾಲ್ಕಲೇ ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕು ಆರು ಮೂರಲೇ ಹನ್ನೆರಡು ಪ್ಲಸ್ ಎರಡು ಹದಿನಾಲ್ಕು ಸೊ ಎಲ್ ಸಿ ಎಮ್ ಎಷ್ಟಾಯ್ತಪ್ಪ ಅಂದರೆ ಎಲ್ ಸಿ ಎಮ್ ಒನ್ ಫೋರ್ಟಿ ಫೋರ್ ಆಯಿತು ಸೊ ನೋಡಿರಿ ಎಕ್ಸ್ ಬೈ ತರ್ಟಿ ಸಿಕ್ಸ್ ಮೈನಸ್ ಎಕ್ಸ್ ಬೈ ಫೋರ್ಟಿ ಏಯ್ಟ್ ಈಕ್ವಲ್ ಟು ಸಿಕ್ಸ್ ಬೈ ಸಿಕ್ಸ್ಟಿ ಯಾಕಂದರೆ ಇವೆರಡು ಅವರಲ್ಲಿದೆ ಇದು ಮಿನಿಟ್ಸಲ್ಲಿದೆ ಹಾಗಾಗಿ ಅವರಿಗೆ ಕನ್ವರ್ಟ್ ಮಾಡ್ತೀನಿ ಆರು ಒಂದಲೇ ಆರು ಹತ್ತಲೇ ಸೊ ಎಲ್ ಸಿ ಎಮ್ ನಮ್ಗೆ ಆಲ್ರೆಡಿ ಗೊತ್ತಿದೆ ಎಷ್ಟಿದೆಯಪ್ಪ ಒನ್ ಫೋರ್ಟಿ ಫೋರ್ ಇದೆ ಸೊ ನಾವು ಒನ್ ಫೋರ್ಟಿ ಬರ್ ಫೋರ್ ಬರಬೇಕಂದ್ರೆ ತರ್ಟಿ ಸಿಕ್ಸ್ಗೆ ಎಷ್ಟು ಮಲ್ಟಿಪ್ಲೈ ಮಾಡಬೇಕು ಇಂಟು ಫೋರ್ ಮಲ್ಟಿಪ್ಲೈ ಮಾಡಬೇಕು ಅದೇ ಥರನಾಗಿ ಫೋರ್ಟಿ ಏಟಿಗೆ ಎಷ್ಟು ಮಲ್ಟಿಪ್ಲೈ ಮಾಡಬೇಕಾಗತ್ತಪ್ಪ ಇಂಟು ತ್ರೀ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ ಇಸ್ ಈಕ್ವಲ್ ಟು ಒನ್ ಬೈ ಟೆನ್ ಸೊ ಫೋರ್ ಎಕ್ಸಲ್ಲಿ ನೀವು ತ್ರೀ ಎಕ್ಸ್ ಕಳೆದ್ರೆ ಎಷ್ಟು ಉಳಿಯುತ್ತೆ ನಿಮಗೆ ಎಕ್ಸ್ ಉಳಿಯುತ್ತೆ ಡಿವೈಡೆಡ್ ಬೈ ಒನ್ ಫೋರ್ಟಿ ಫೋರ್ ಈಸ್ ಈಕ್ವಲ್ ಟು ಒನ್ ಬೈ ಟೆನ್ ಸೊ ಈಗ ಎಕ್ಸ್ ಈಸ್ ಈಕ್ವಲ್ ಟು ಅಂದರೆ ಒನ್ ಫೋರ್ಟಿ ಫೋರ್ ಆ ಕಡೆ ಹೋಗುತ್ತೆ ಒನ್ ಫೋರ್ಟಿ ಫೋರ್ ಬೈ ಟೆನ್ ಆಗುತ್ತೆ ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ಫೋರ್ಟೀನ್ ಪಾಯಿಂಟ್ ಫೋರ್ ಕಿಲೋಮೀಟ್ರ್ ಆಗುತ್ತೆ ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಡಿ ಫೋರ್ಟೀನ್ ಫೋರ್ ಫೋರ್ಟೀನ್ ಪಾಯಿಂಟ್ ಫೋರ್ ಕಿಲೋಮೀಟ್ರ್ ಆಗುತ್ತೆ ಈ ಥರದ ಕ್ವಶನ್ಸು ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ಸಲ್ಲೂ ಕೇಳಿದ್ರು ಆಮೇಲೆ ಎ ಐ ಜಿ ಎಕ್ಸಾಮಲ್ಲೂ ಕೇಳಿದರು ಸೊ ಈ ಥರದ ಕ್ವಶನ್ಸ್ನ ನೀವು ಟ್ರೈ ಮಾಡ್ತಾ ಇರಿ ಯಾಕಂದರೆ ಎಕ್ಸಾಮಿನೇಷನಲ್ಲಿ ಕೇಳ್ತೇ ಇರ್ತಾರೆ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ನಿಮಗೆ ಈಸಿಯಾಗಿ ಸೊಲ್ಯೂಷನ್ ಬರುತ್ತೆ ಸೊ ಇದು ಏನಪ್ಪಾ ಅಂದರೆ ಇವತ್ತಿನ ಸೆಷನ್ನು ನೆಕ್ಸ್ಟ್ ಸೆಷನಲ್ಲಿ ಇನ್ನೊಂದಿಷ್ಟು ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು